सर्वार्थ कार्य सिद्ध्यर्थम् नित्य सत्याम् अगात्मजाम् वराभय प्रदाम् देवी कात्यायिनी सदा भजे सदा भजे सदा भजे। ಬೂತಿ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಓ ಒಳ್ಳೆ ಕಿಲಾಡಿ ಅಜ್ಜಿ ನೀನು. ಆ ಪೂಜಾರಪ್ಪ ಈ ಸೊಪ್ಪು ಕೊಟ್ಟ ಕಾಲ್ಗಳು ನಡೆದು ಮೆತ್ತಕ್ ಬೇಕಂತ ಹೇಳಿದಂತಲ್ಲ. ಹ್ಮ್ ಹೇಳಿದ್ದೆ, ಇನ್ನೇನು ಹೇಳ್ದ ಪೂಜಾರಪ್ಪ? ಕಾರ್ತಿಕ್ ಸೋಮವಾರ ಅಲ್ವಾ, ಅವನು 5 ಗಂಟೆಗೆ ಎದ್ದು ನೀರಲ್ಲಿ ಮುಳುಗಿ ಶಿವನ್ ಎಬ್ಸಿ ಅವನ್ಗೂ ಸ್ನಾನ ಮಾಡಿಸಿದೀನಿ ಅಂದ್ರು. ಅಬ್ಬಬ್ಬಬ್ಬ, ಎಲ್ಲಿ ಹೋಗುತ್ತೆ ವರ್ಷೆ, ಎಲ್ಲ ಅಪ್ಪನ ಹಾಗೆ ಮಾತು. ಏನಜ್ಜಿ, ಯಾವಾಗ್ಲೂ ನನ್ನ ಅಪ್ಪನಾಗೆ ಅಪ್ಪನಾಗೆ ಅಂತ ಹೇಳ್ತಿರ್ತೀಯಲ್ಲ,
ಹೇಗಿದ್ದ ನಮ್ಮಪ್ಪ? ನಿನ್ನ ಹಾಗೆ ಕಣೋ, ಕಣ್ಣು ಮೂಗು ಬಾಯಿ ಎಲ್ಲ ಹೀಗೆ. ನಿಂತ್ರೆ ದೊಡ್ಡ ಆಳು, ಅವನ್ ಕಂಡ್ರೆ ಹಳ್ಳಿಗೆ ಹಳ್ಳಿನೇ ಹೆದರ್ತಿತ್ತು. ಅಂಥ ಸರ್ದಾರ ಕಣ ನನ್ನ ಮಗ. ಅಪ್ಪ ಯಾಕೆ ಇಷ್ಟು ನಮ್ಮೆಲ್ಲ ಬಿಟ್ಬಿಟ್ಟದ? ಗ್ರಹಚಾರ ಕಂದ, ಗ್ರಹಚಾರ. ಕಾಡ್ಗೆ ಹೋಗ್ತೀನಮ್ಮ ಅಂತ ಕೊಡ್ಲಿ ತಗೊಂಡು ಹೋದ, ಸುಡುಗಾಡ್ಗೆ ಹೊರಟೋದ. ಅದೇ ಕೊರಗಿನಲ್ಲಿ ನಿಮ್ಮಮ್ಮ ನಿನ್ನ ನನ್ನ ಮಡ್ಲಿಗೆ ಹಾಕಿ ಕಣ್ಣು ಮುಚ್ಕೊಂಡ್ಬಿಟ್ಲು. ಆಗ ನೀನೊಂದ್ ತಿಂಗಳು ಮಗು, ಗಂಧದ ಕಟ್ಟಿಗೆ ಹಾಗೆ ಜೀವನೇ ತೇದು ತೇದು ನಿನ್ ಬೆಳೆಸ್ತು. ನನ್ ಕಥೆ ಇದ್ದೇ ಇದೆ, ತಗೊಳಪ್ಪ ಹಾಲು ಕುಡಿ. ನಾ ಕುಡಿಯಲ್ಲ. ಯಾಕಪ್ಪ ನೀ ಈ ತರ ಅಳ್ತಾ ಕೊಟ್ರೆ ನಾ ಹೇಗ್ ಕುಡಿಲಿ? ಇಲ್ಲ, ನಗ್ನಗ್ತಾನೆ ಇರ್ತೀನಿ ಕುಡಿಯಪ್ಪ. ನೀ ಯಾವಾಗ್ಲೂ ನಗ್ನಗ್ತಾದ್ರೆ ಚಂದ ಅಜ್ಜಿ. ಇಷ್ಟೊಂದ ರಟ್ಟೆ ಮುರಿದು ಕೆಲಸ ಮಾಡೋ ಹುಡುಗ ಗಟ್ಟುಮುಟ್ಟಾಗಿರ್ಬೇಡ ಕುಡಿಯಪ್ಪ, ಕುಡಿ. ಸರಿ. ಅಜ್ಜಿ ನಾ ಕೆಲಸ ಕೊಡ್ಬರ್ತೇನೆ. ಏ ಮುದುಕಿ, ಏನಪ್ಪ ಹುಡುಗ? ನಿನ್ನತ್ರ ಸೌದೆ ಸಿಳ್ತೀನಂತ ಕೊಡ್ಲಿ ತಗೊಂಡ್ ಸರ್ಕಸ್ ಮಾಡಿ ಕಾಲ್ ಮೇಲೆ ತಗೋಬೇಡ. ಸೌದೆ ಸಿಳಿ ಅಟ್ಟದ ಮೇಲೆ ಇಟ್ಟಿದ್ದೀನಿ, ನಾ ಬರ್ಲ? ಕೆಂಪಕ್ಕ ನಿಂಗೆ ಕಾಗದ ಬಂದಿತ್ತ? ನಮಸ್ಕಾರಣ. ನಂಗೇನು ಬಂದಿಲ್ವಾ? ನಿಂಗ್ ಬಂದಿದ್ದೆ, ನಾನ್ ಕೊಡೋದಿಲ್ವಾ? ನಾವಾ ಮುದ್ದಣ್ಣ, ಕಾಗದ ಬಂದಿದ್ಯಾ? ಮರಿಯಪ್ಪ, ನಿನ್ ಕಾಗದ ಬಂದ್ರೆ ನಾನ್ ಕೊಡಲ್ವಾ? ಅದ್ಯಾಕೆ ಹಿಂಗಾಡ್ತಿ? ಹೊಸ್ಬೇಡಪ್ಪ, ನಂಗೇನು ಇಲ್ವಾ? ಐತಲ್ಲ, ಕೊಡ್ಬೇಕ. ಏನ್ ಮನೆ ಆಡ್ರು? ನಿನ್ ಮೋತಿ ಮನೆಯಾಡ್ರು ಬೇರೆ ಯಾರು ಮಾಡ್ತಾರೆ? ಅಲೋ ಗೌಡ್ರೆ, ಗೌಡ್ರೆ, ಗೌಡ್ರೆ ಬಂದ್ರೆ ಪೋಸ್ಟ್. ಬಹಳ ದಿಮಾಕು, ಸೀಟ್ ಮೇಲೆ ಕುತ್ಕೊಂಡೆ ಬೆಲ್ ಹೊಡಿತೀಯಾ? ಕೆಳಗಿಲ್ ಬಂದ್ ಕಾಗದ ಕೊಟ್ರೆ ಕೈ ಸೌದೋಗ್ತಾ ನಿಂಗೆ? ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವಾಗ್ಲೇ ಇಷ್ಟು ಜೋರ್ ಮಾಡ್ತಾನಲ್ಲ, ಈ ದೊಡ್ಡ ಮನಸ್ಸ ಕೈ ಕೆಳಗಡೆ ಏನಾರು ಇದ್ದಿದ್ರೆ ಈ ಮರಿಗೌಡ ದೊಡ್ಡಗೌಡ ಇಬ್ರು ಸೇರಿ ನೋಡ್ದು ಮುಗ್ಬಿಡ್ತಿದ್ರು. ಅಪ್ಪ ಅಪ್ಪ, ಕಾಗದ ಬಂದಿದೆ. ಯಾರ್ದ ಕಾಗದ? ತೀರ್ಥಳ್ಳಿಂದ ಬಂದಿದೆ. ಇಂಗ್ಲಿಷ್ ನಾಗೈತೆ, ನೀನೆ ಓದಾಳು. ಅಪ್ಪ ಇವತ್ತು ಸಾಯಂಕಾಲ 4 ಗಂಟೆ ಬಸ್ಗೆ ಗೌರಿ ಬರ್ತಿದ್ದಾಳೆ. ಪಾರು ಪಾರು ಪಾರ್ವತಿ, ಬಾರ ಇಲ್ಲಿ. ಏನಂದ್ರೆ ಇವತ್ ಸಂಜೆ 4 ಗಂಟೆಗೆ ನಿನ್ ಮಗಳು ಗೌರಿ ಬರ್ತಾವಳೆ. ಸದ್ಯ ಜಾತ್ರೆಗೆ ಮೊದ್ಲೇ ಬರ್ತಾವಳಲ್ಲ ಸೋಮು, ನೀನೆ ಗಾಡಿ ಕಟ್ಕೊಂಡೋಗಿ ಕರ್ಕೊಂಡ್ ಬಂದ್ಬಿಡಪ್ಪ. ಗಾಡಿ ಗಿಡಿ ಹತ್ತದಿಲ್ಲ, ಬೇಕಾದ್ರೆ ಸೈಕಲ್ ಮೋಟರ್ ಕರ್ಕೊಂಡ್ ಬರ್ತೀನಿ ಅಷ್ಟೇ. ಟ್ರಂಕ್ ತಲೆ ಮೇಲೆ ಇಟ್ಕೊಂಡ್ ಬರ್ತೀಯಾ? ಇದಾನಲ್ಲ ಗುಲಾಮ ಶಿವ, ಅವನೇ ಕಳ್ಸು. ಶಿವ ಏನವ? ಇವತ್ ನಾಲ್ಕು ಗಂಟೆ ಬಸ್ಗೆ ಗೌರಿ ಬರ್ತಿದ್ದಾಳೆ. ಗೌರಮ್ಮ ಬರ್ತಿದ್ದಾಳ? ಹೌದು ಕಣ, ನೀನೆ ಗಾಡಿ ಕಟ್ಕೊಂಡು ಹೋಗಿ ಕರ್ಕೊಂಡ್ ಬಂದ್ಬಿಡು. ಸರಿ ಕಣ. ನೀನು ಅಷ್ಟೇ ಪೈಲ್ವಂತರಾಗೋ ಬಿಟ್ಟಿದ್ಯಾ? ಎಷ್ಟೇ ಆದ್ರೂ ಶಿವನಿಗೆ ಶಿಷ್ಯ ಅಲ್ವಾ? ಹೋಗೋಣ.
ಈಗಲ್ಲಿ ಮುತ್ತಿನ ಚಟ್ಟಿ ಅವನು ಜಮೀನು ಮಾರ್ಬಿಟ್ಟು ಮಗನ ಹುಡ್ಕೊಂಡು ಬೆಂಗಳೂರು ಹೋಗಿದ್ದಾನೆ ಈಗ ಜಮೀನು ಬೊಂಬಾಯಿ ಸೆಟ್ ಸೇರಿದ್ದು ಬೊಂಬಾಯಿನಲ್ಲಿ ಅವನ ವ್ಯವಸಾಯ ಮಾಡ್ತಾನೆ ಅದೇ ಕೂಡ್ರ ಪ್ಯಾಕಿ ಮಾಡ್ತಾನಂತೆ ನಮ್ಮ ಹಳ್ಳಿ ಅಟ್ಮಾಸ್ಫಿಯರ್ ಎಲ್ಲರೂ ಹಾಳು ಮಾಡ್ತಾ ಇದಾರೆ ಅಟ್ಮಾಸ್ಫಿಯರ್ ಹಾಲು ಸಕ್ಕರೆ ತುಪ್ಪ ಒಳ್ಳೆ ಗುಂಕಲ್ ತುಂಬಿಕೊಂಡೈತೆ ನನ್ ಪುಟ್ಟಂಗಿ ರೂಪ ಮೆತ್ತಿಗೆ ಅಮ್ಮ ಅಮ್ಮ ನೋಡಿ ಅಯ್ಯೋ ಏನಿದು ಚಿಕ್ಕ ಮಗು ತರ ಆಡ್ತಾ ಇದೀಯಾ ನಾನು ಎಷ್ಟೇ ದೊಡ್ಡವಳಾದ್ರು ನಿನಗೆ ನಮ್ಮ ಮಗು ತಾನೇ ಹಂಗಂತ ನಿನ್ನ ಎತ್ಕೊಂಡು ತಿರುಗಕಾಯ್ತದ ಎತ್ಕೊಂಡು ತಿರುಗಿದ್ರೆ ಏನಪ್ಪ ತಪ್ಪು ನಾನು ಯಾಕೆ ಎತ್ಕೊಂಡು ತಿರುಗ್ಬೇಕು ಗಂಡ್ ನೋಡಿ ಮದುವೆ ಮಾಡಿದ್ರಾಯ್ತು ಬಂದವನು ಎತ್ಕೊಂಡು ತಿರುಗ್ತಾನೆ ಹೋಗಮ್ಮ ಮದುವೆಗಿದ್ರೆ ಅಂದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ ಮೀನಾಕ್ಷಿ ಹೆಂಗಳವ ಅತ್ತೆಗೆ ಜ್ವರ ಇಲ್ದಿದ್ರೆ ನೀನ್ ನೋಡಕ್ ಬರ್ಬೇಕು ಅಂತಿದ್ಲು ಪರೀಕ್ಷೆಲಿ ಹೇಗ್ ಮಾಡಿದ್ಯಮ್ಮ ಫಸ್ಟ್ ಕ್ಲಾಸ್ ಆಗಿ ಮಾಡಿದೀನಿ ನಮ್ ಭಾವನೆ ಮೇಸು ಅಂದ್ಮ್ಯಾಗೆ ರ್ಯಾಂಕ್ ತಗೊಂಡ್ರು ಆಶ್ಚರ್ಯ ಇಲ್ಲ ಅಮ್ಮ ರತ್ನಿಯಲ್ಲಿ ಹಿತ್ಲ ಕಡೆ ಇರ್ಬೇಕು ರತ್ನಿ ರತ್ನಿ ಹೆದ್ರಿಕೊಂಬಿಟ್ಟಿಯಾ ಗೌರವನ ಹೋಗ್ ಗೌರವ ಎಷ್ಟು ಹೆದ್ರಿಕೊಂಬಿಟ್ಟೆ ಗೊತ್ತಾ ಎವಿಯಲ್ಲಿ ಎಷ್ಟುದ್ದ ಬೆಳೆದ್ಬಿಟ್ಟಿದೀಯಾ ಹೌದು ನಾನೇನು ಉದ್ದಾಗಿದ್ದೀನಿ ನೀನು ಒಳ್ಳೆ ಹೀಗಾಗಿದೆಯಲ್ಲ ಹೋಗ್ ಗೌರವ ತಮಾಷೆ ಮಾಡ್ಬೇಡ ರತ್ನಿ ನಾನು ಈ ಸತಿ ತೀರ್ಥಳ್ಳಿಗೆ ಹೋಗಂಗ್ ನನ್ ಜೊತೆ ಬರ್ತೀಯಾ ಇವ್ ನಿಮ್ಮ ಅಪ್ಪ ಅವ್ರು ಬಿಡ್ಬೇಕಲ್ಲ ನಾನ್ ಹೇಳ್ತೀನಿ ನನ್ನ ಓದ್ ಮುಗಿಯೋರ್ಗೂ ರತ್ನಿ ನನ್ ಜೊತೆಲೆ ಇರ್ತಾಳೆ ಅಂತ ಊಟ ಮಾಡೋಣ ಆಹ ನಂಗ್ ಹೊಸ ಕೆಲ್ಸ ಇದೆ ನೀ ಹೋಗಿ ನಾನು ಆಮೇಲೆ ಬರ್ತೀನಿ ಹಾ ಸರಿ ಕಣಿ ನಾನು ನೋಡ್ಲಿಲ್ಲ ಏ ಬೇಗ ಓಡ್ ಬಂದ್ರೆ ಅಲ್ಲಿ ನೋಡ್ರೆ ಕಣ ಶಿವನೇ ಇವತ್ ತಿಕ್ಕೊಂಬಿಟ್ಟ ನೋಡು ಬರ್ತೀಯ ಅಥವಾ ನಾವೇ ಧುಮುಕ್ಬೇಕಾ ಆ ಹುಡುಗನ್ ಯಾಕೆ ಹಂಗ್ ಗೋಳಿಕೋತೀರಾ ನಮ್ಮನ್ ಮದ್ವೆ ಆಗ್ತಿ ಅಂತ ಹೇಳಿ ಗೋಳಿ ಕೊಡ್ದಂಗ್ ಬಿಟ್ಬಿಡ್ತೀವಿ ಅವ್ನೇನ್ ಗಂಡ ದ್ರೌಪದಿ ಅಂತ ತಿಳ್ಕೊಂಡ್ರ ನಿಮ್ಮ ಐದ್ ಜನಕ್ಕ ತಾಳಿ ಕಟ್ಟಕ್ಕೆ ಐದ್ ಜನನು ಅಲ್ಲ ಅಜ್ಜಿ ನಮ್ಮ ಐದ್ ಜನದಲ್ಲಿ ಯಾರ ಆರು ಒಬ್ಬನ ಮದ್ವೆ ಆಗ್ಲಿ ಅಲ್ವೇನ್ರಿ ಏನಪ್ಪ ಶಿವು ಏನಂತೀಯ ಅಯ್ಯಯ್ಯೋ ಇಂತ ಗಾಯಿಲ್ಲ ನಾ ಮದ್ವೆ ಮಾಡ್ಕೊಂಡ್ರೆ ನನ್ ತನ ಸಂತಾನ ಮಾಡ್ಬಿಡ್ತಾರ ಅಷ್ಟೇ ಆಯ್ತ ನಿಮ್ಮ ಐದ್ ಜನರ ಮಕ್ಕಕ್ಕ ಮಂಗಳಾರತಿ ಇಲ್ಲಿ ಮುಳುಗ್ದನ್ ಮೇಲ್ ಬರ್ಲೇ ಇಲ್ಲ ಕಾಣ್ತಾನ ಇಲ್ಲ ಆ
ಗೌರಿ, ಏನಿದೆ ಡಬ್ಬದಲ್ಲಿ? ಒಬ್ಬಟ್ಟಿದೆಯಮ್ಮ. ಮುಚ್ಚಳನ ತೆಗೆಯೋಕಾಗ್ತಿಲ್ಲ. ಹೌದಾ, ಕೊಡು, ನಾ ತೆಗಿತೀನಿ. ಶಿವ ಬಾಯಲ್ಲಿ. ಏನು ಈ ಡಬ್ಬಿ ಮುಚ್ಚಳ ಸ್ವಲ್ಪ ತೆಕ್ಕಡು. ಅಷ್ಟೇ ತಾನೆ? ಏನಿದು ಇಷ್ಟು ಬೀಗ ಕಚ್ಕೊಂಬಿಟೈತೆ? ಬಲವಾಗ ಒಂದ್ಸತಿ ಹೇಳಿ ಬರುತ್ತೆ. ಬಲವಾಗ ಹೇಳಿದ್ರೆ ಅಷ್ಟೇ, ಒಳಗಿರೋದ್ರ ಚೆಲ್ಲೋಗುತ್ತೆ. ಐ ಒಬ್ಬಿಟ್ಟು ಅಮ್ಮ, ಒಬ್ಬಟ್ಟು ನಿಂಗೆ ಇಷ್ಟ ಅನ್ಬಿಟ್ಟು ಅತ್ತೆ ಜೋರ್ದಲ್ಲಿ ಕೂಡ ಇದ್ ಮಾಡಿ ಕಳ್ಸಿದಾಳೆ. ಮೀನಾಕ್ಷಿ ಕಳಿಸಾಕಿದ್ರೆ ಸಾಕು, ತಿಂಡಿಗೆ ಒಂದ್ ರುಚಿ ಬಂದ್ಬಿಡುತ್ತೆ. ಅವನು ಹಾಗೆ ಹೇಳ್ತಾರೆ. ಯಾರ್ಗೆ? ಶಿವನ್ಗಮ್ಮ. ಶಿವ. ಏನ್ ಗೌರಮ್ಮ? ಒಬ್ಬಟ್ಟು. ಒಬ್ಬಿಟ್ಟ ಯಾಕೆ? ತಿನ್ನಕ್ಕೆ. ತಿನ್ನಕ್ಕ? ಸರಿ, ಆಮೇಲೆ ತಿಂತೀನಿ. ಇಡ್ಲೇ ತಿನ್ನು. ಪರವಾಗಿಲ್ಲ ಪರವಾಗಿಲ್ಲ, ಆಮೇಲೆ ತಿಂತೀನಿ. ಯಾಕೆ ಸಂಕೋಚನ? ಇಲ್ಲ, ನಮ್ಮ ಅಜ್ಜಿಗೆ ಒಬ್ಬಿಟ್ಟು ಅಂದ್ರೆ ತುಂಬಾ ಇಷ್ಟ. ಮನೆಗೆ ಹೋಗಿ ನಾನು ನಮ್ಮ ಅಜ್ಜಿ ಇಬ್ರು ತಿಂತೀನಿ. ಅಷ್ಟೇ ತಾನೆ, ನಿಮ್ಮ ಅಜ್ಜಿಗೆ ಬೇರೆ ಕೊಡ್ತೀನಿ, ಇದನ್ನ ನೀನೆ ತಿನ್ನು. ಹೌದಾ? ಅಂಗನೇ ತಿಂತೀನಿ. ಯಾರ್ ಕೊಟ್ರ ಒಬ್ಬಿಟ್ನ? ಗೌರಮ್ಮ ಕಣಜ್ಜಿ. ಅದೇನು ಅಜ್ಜಿ, ನಂಗ್ ಕೊಟ್ಟ ಒಬ್ಬಿಟ್ನ ನಿಂಗ್ ತುಂಬಾ ಇಷ್ಟ ಅಂತೇಳಿ ನಾನ್ ತಿಂದೆ ತರ್ತಿದ್ದೆ. ಅದಕ್ಕೆ ಗೌರಮ್ಮ ಬಂದು ಈ ಒಬ್ಬಿಟ್ನ ನೀನೇ ತಿನ್ನು, ನಿಮ್ ಅಜ್ಜಿಗೆ ಬೇರೆ ಒಬ್ಬಿಟ್ ಕೊಡ್ತೀನಿ ಅಂತ ಹೇಳಿ ನಾನ್ ತಿನ್ನೋರ್ಗೂ ಅಲ್ಲೇ ನಿಂತಿದ್ಲು. ಆಮೇಲೆ ಇದು ನಿನ್ ಕಳಿಸ್ರು. ಗೌರವ್ವ, ಅವ್ರ ಅಮ್ಮ ಪಾರವನ ಹಾಗೆ ಕಣ. ನಿಜ ಅಜ್ಜಿ, ಗೌರಮ್ಮನ ಮನಸ್ಸು ಅಪರಂಜಿ. ಜೋರ ತಿರುಸಾ ತಿರುಗಿಸಾ. ಏ ಶಿವ, ಪಸ್ಕಿ ಹೊಡೆದಿ ಸಾಕು, ಕುಸ್ತಿ ಮಾಡ್ಬಾರ. ಏ ಶಿವ, ಪಸ್ಕಿ ಹೊಡೆದಿ ಸಾಕು, ಕುಸ್ತಿ ಮಾಡ. ಏ ರಂಜ, ಶಿವನ ಮೇಲೆ ಕುತ್ತಾಡ. ಕುತ್ತಾಡ. ಟೋಬಿ ಶಾಟು ಕೈ ಬಿಟ್ಟು ಕಾಲಿಡ್ದಳಿ ಕಾಲಿಡ್ದಳಿಯೋ. ನೀನೇನೋ ಮಾಡ್ತಿದ್ಯಾ? ನೋಡ್ತಾ ಇದ್ದೆ ಗುರುಗಳೇ. ನೋಡ್ತಾ ಇದ್ಯಾ? ಸಾಕಪ್ಪ, ನೂರ್ ಬಸ್ಕಿ ಬರ್ತೀವಿ ಕೈನಲ್ಲಿ. ನೂರ್ ಆಗೋದಿಲ್ಲ ಗುರುಗಳೇ, ಸೊಂಟ ಬರ್ಬಿಡ್ತೀವಿ. ನಿನ್ನ ವಯಸ್ಸಲ್ಲಿ ನಾನು ಹೇಗಿದ್ದೆ ಗೊತ್ತೇ? ಹೇಗಿದ್ರಿ? ಹೊತ್ತಿಗೆ ಎರಡೆರಡು ಸೇರಿ ಅಕ್ಕಿಯನ್ನ ಊಟ ಮಾಡ್ತಿದ್ದೆ. ಮುದ್ದೆ ಹತ್ತತ್ತು ಮುದ್ದೆ ತಿಂತಿದ್ದೆ. ದೇವಸ್ಥಾನದ ಬಸವ ಇದೆಯಲ್ಲ, ಅದೇ ನಂದಿಗೋಳಿ. ಆದ್ರೂ ಮದನ ಅದು ಮೂರು ಸಲ ಅರಗಿಸಿದ್ದೀನಿ, ಆದ್ರೂ ನನ್ನ ಮೇಲೆ ಸೇಡಿ ಬಿಟ್ಟಿಲ್ಲ. ಯಾಕೆ ಗುರುಗಳ? ಯಾಕೆ ಅಂದ್ರೆ ನನ್ನ ಹೆಜ್ಜೆ ಸದ್ದು ಕೇಳಿದ್ರೆ ಸಾಕು, ಎಲ್ಲಿ ಕೊಂಬು ಮುರಿದು ಬಿಸಾಡ್ ಬಿಡ್ತೀನೋ ಅಂತ ನಾಯಿ ಮರಿ ಮುದುರ್ಕೊಂಡು ಹೋದಂಗ್ ಹೋಯ್ತದೆ. ಗಂಡಸು ಅಂದ್ರೆ ಹೆಂಗಿರ್ಬೇಕಾಣು? ಏನ್ ಮಾಡ್ತಾ ಇದ್ದೀರಾ? ಎಲ್ಲರೂ ಸಾಧನೆ ಮಾಡಿ, ನಾನಿನ್ ಬರ್ತೀನಿ. ನಾವು ಬರುತ್ತೇವೆ. ಒಂದು, ಹನ್ನೊಂದು, ಮೂವತ್ಮೂರು, ಎಪ್ಪತ್ತೆಂಟು, ತಮಾತಮ ನೂರ. ಹೇಳ್ಬಿಟ್ಟೈತೆ ಕಪ್ಪಡದ ಮೈ ಆಗಸ್ಟ್ ಹತ್ತಿಗೆ ಸರೋಯ್ತು.
ಇಲ್ದಿದ್ರೆ ಬೆನ್ನು ತಿವಿದಿರೋ ಕೊಂಬು ಹೊಟ್ಟೆಗೆ ಬಂದ್ಬಿಡ್ತಿತ್ತು. ಸಿದ್ದವ್ವ, ಹಾವಿಗೆ ಮತ್ಸರ ಐತಿ ಅನ್ಕೊಂಡಿದ್ದೆ, ನಮ್ಮೂರ್ನಾಗೆ ದನಗಳಿಗೂ ಮತ್ಸರ ಐತಿ ಅನ್ನೋದು ಈ ದಿನವೇ ನನಗೆ ಗೊತ್ತಾಗಿದ್ದು. ಯಾಕೆ ಅಂದ್ರೆ ಹಿಂದೆ 13 ಸಲ ಆದ್ರೂ ಮಾತಾಡಿಸಿದ್ದೆ, ಇವತ್ತು ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ತು ಬಡ್ಡಿ ಮಗಂದು. ದನಕ್ಕೆ ಸೇಡಲ್ ಬಂತು ಶಿವನಂಜು, ನೀನ್ ಕೆಂಪ್ ಶಾಲ್ ಹೊದ್ಕೊಂಡಿದ್ದೆ ನೋಡು, ಆ ಬಣ್ಣ ನೋಡಿ ನಿನ್ ಮೇಲ್ ಬಿತ್ತು. ಅಲ್ಲ ಕಣ್ಸಿದ್ದವ, ಆ ಗೂಳಿ ಹಿಂದೆ ಬರೋದ್ ಬದ್ಲು ನನ್ನ ಮುಂದೆ ಬರ್ಬೇಕಾಗಿತ್ತು, ಎರಡು ಕೊಂಬು ಮುರಿದು ಕೊಳೆಯಾಗಿ ಸಾಲ ಬಿಡ್ತಿದ್ದೆ ಬಡ್ಡಿ ಮಗಂದನ್ನ. ಬೇಕಾದ್ರೆ ಸಾಲ ಹೊದ್ಕೊಂಡು ಹೋಗಿ ಮುಂದ್ಗಡೆಯಿಂದ ಬಂದ್ರು ಬಂದಿತ್ತು. ಲೇ ಶಿವ, 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 ಲೇ ಶಿವ. ಏನ್ ಸುಮ್ಮನ ಗುಲಾಮ್, ನನ್ ಮಗನೇ ಮೋಟರ್ ಸೈಕಲ್ ಹೊಡ್ಸೋ ಅಂತ ಇಲ್ಲೇನೋ ಮಾಡ್ತಾ ಇದೀಯಾ? ಇಲ್ಲಿ ಸ್ವಲ್ಪ ಕೆಲಸ ಆಯ್ತು, ಮಾಡ್ತಾ ಇದ್ದೆ. ಮೋಟರ್ ಸೈಕಲ್ ಹೊಡ್ಸೋದು ಒಂದ್ ಕೆಲ್ಸಾನೆ? ದಿನ ಹೊಡ್ಸ್ತಿರ್ಲಿಲ್ವಾ? ಇವತ್ ಸ್ವಲ್ಪ ಬಿಡುದಿರ್ಲಿಲ್ಲ ಅಷ್ಟೇ. ದಿನ ಕತ್ತಲ್ವಾ ಕವಳನ? ನನಗಿರೋದು ಎರಡೇ ಕೈ, ಒಂದ್ಸಲಕ್ ಒಂದ್ ಕೆಲಸ ಮಾಡ್ತೀನಿ, ಎರಡು ಮೂರು ಕೆಲಸ ಅಂದ್ರೆ ಆಗಲ್ಲ. ರಾಸ್ಕಲ್, ನನಗೆ ಉತ್ತರ ಕೊಡ್ತೀಯನೋ? ಇರೋದನ್ನ ಹೇಳಿದ್ರೆ ಹೀಗೆ ಕೋಪ ಮಾಡ್ಕೋತೀರಾ? ಬಡವ, ಮಾತಿ ಮಾತಾಡ್ತೀಯ. ಅಣ್ಣ, ಇನ್ನೂ ನಿನ್ ಬುದ್ಧಿ ಬದಲಾಯಿಸಿಲ್ವಾ? ನಾನಾಗೆ ಬದಲಾಯಿಸ್ಕೋಬೇಕು ಮರ್ಯಾದೆ ಉಳಿಸ್ಕೊಳಕ್ಕೆ? ಅವನೇನ್ ಚಿಕ್ಕ ಹುಡುಗ ಅಲ್ಲ, ನಿನ್ ಹಾಗೆ ವಯಸ್ಸಾಗಿದೆ. ಅಕಸ್ಮಾತ್ ರೇಗಿ ಎದ್ರ ಬಿದ್ರೆ ನಿನ್ ಗೌರವ ಏನಾಗತ್ತೆ? ಯೋಚನೆ ಮಾಡು. ಶಿವ, ನೀನೇನು ತಿಳ್ಕೊಬೇಡ. ಅವನೇನ್ ಚಿಕ್ಕ ಹುಡುಗ ಅಲ್ಲ, ನಿನ್ ಹಾಗೆ ವಯಸ್ಸಾಗಿದೆ. ಅಕಸ್ಮಾತ್ ರೇಗಿ ಎದ್ರ ಬಿದ್ರೆ ನಿನ್ ಗೌರವ ಏನಾಗತ್ತೆ? ಯೋಚನೆ ಮಾಡು. ಯಾಕೋ ಶಿವು, ಇನ್ನೂ ನಿದ್ದೆ ಮಾಡ್ಲಿಲ್ವಾ? ನಿದ್ದೆನೆ ಬರ್ತಿಲ್ಲ ಅಜ್ಜಿ. ಅಜ್ಜಿ, ಇವತ್ ಏನಾಯ್ತು ಗೊತ್ತಾ? ಏನಾಯ್ತು? ಸೋಮೇಗೌಡರು ಮೋಟರ್ ಸೈಕಲ್ ತೊಳಿಲಿಲ್ಲ ಅಂತ ಕೈ ಎತ್ತಿದ್ರು. ಅದೆಲ್ಲಿದ್ರು ಏನು? ಮಿಂಚನಾಗ್ ಬಂದ್ ಗೌರಮ್ಮ ಅವನ್ ಕೈ ಹಿಡಿದು. ಇನ್ನು ನಿನ್ ಕಂತ್ರಿ ಬುದ್ಧಿ ಬಿಡ್ಲಿಲ್ವಾ? ಶಿವಾನೋ ಗಂಡ್ಸು, ಅವನು ತಿರುಗ್ ಬಿದ್ರೆ ನಿನ್ ಮಾನ ಏನಾಗುತ್ತೆ ಅಂದ್ರು. ಅಷ್ಟೇ, ಸೋಮೇಗೌಡ ನರಂ ಎಷ್ಟೇ ಆದ್ರು ಓದ್ದುಡುಗಿ ಜಾಣೆ. ನಿಜವಾಗ್ಲೂ ಹೇಳ್ತೇನೆ ಅಜ್ಜಿ, ಗೌರಮ್ಮನ್ ಮನಸ್ಸು ಅಪರಂಜಿ ಮಲ್ಕು. ಪರವ, ನಮ್ ಶಿವು ಇದ್ರಲ್ಲಿ ಅರ್ಜುನನ್ ಪಾರ್ಟ್ ಮಾಡ್ತಾನೆ. ಇದ್ರಲ್ಲಿ ಸುಭದ್ರಾನು ಬರ್ತಾಳ ಅಭಿಮನ್ಯು ಕಾಳಗದಲ್ಲಿ. ಸುಭದ್ರ ಎಲ್ಲಿ ಬರ್ತಾಳ? ನವರಾತ್ರಿಲಿ ಸುಭದ್ರಾ ಪರಿಣಯ ಆಗ್ತಾರಂತೆ. ಅದ್ರಲ್ಲಿ ಶಿವ ಅರ್ಜುನನ್ ಪಾರ್ಟ್ ಮಾಡಿದ್ರೆ ನಾನೇ ಸುಭದ್ರೆ. ಬರೀ ಪಾಡ್ತಾನೆ, ಮಾಡ್ಕೋ. ಭೀಮ ಅಗ್ರಜ, ಚಕ್ರವ್ಯೂಹದ ಮಹಾದ್ವಾರದಲ್ಲಿ ದ್ರೋಣಾಚಾರ್ಯರೇ ನಿಂತಿರುವರೆಂದ ಮೇಲೆ ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವ್ಯೂಹವನ್ನು ಭೇದಿಸುವ ವಿಚಾರ ಅರ್ಜುನನಿಗೆ ಮಾತ್ರ ತಿಳಿದಿರುವುದು ಅಗ್ರಜ. ಅರ್ಜುನನು ಸಂಸಪ್ತಕರೊಡನೆ ಕಾದಾಡುತ್ತಿರುವನಲ್ಲ. ಹಾಗಾದರೆ ನಮಗೆ ಅಪಜಯವೇ ಗತಿಯೆಂದು ಕಾಣುತ್ತದೆ. ದೊಡ್ಡಪ್ಪ, ಪಾಂಡವರಿಗೆ ಅಪಜಯವೇ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ತಂದೆ ಗಾಂಡೀವನ್ನು ಹಿಡಿದಿರುವಾಗ, ಅವರ ರಥದ ಮೇಲೆ ವಿಜಯ ಧ್ವಜವು ಹಾರಾಡುತ್ತಿರುವಾಗ, ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಕೃಷ್ಣನು ನಮಗೆ ಮಾರ್ಗದರ್ಶನ ನೀಡುತ್ತಿರುವಾಗ ಅಪಜಯನ ಮಾತಾಡುತ್ತೀರಾ? ಚಿಂತಿಸಬೇಡಿ, ನಾನೇ ಆ ವ್ಯೂಹವನ್ನು ಭೇದಿಸುವೆನು. ಕುಮಾರ, ನಿನ್ನ ಉತ್ಸಾಹವನ್ನು ಮೆಚ್ಚಬೇಕಾದ್ದೆ, ಆದರೆ ಹಿರಿಯರಾದ ನಾವೆಲ್ಲರೂ ಇರುವಾಗ ನಿನ್ನನ್ನು ಅಪಾಯದ ಬಾಗಿಲಿಗೆ ತಳ್ಳುವುದು ಸರಿಯಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ನೀವು ಮಾತಾಡುತ್ತಿರುವಿರಾ? ಬೆಂಕಿ ಚಿಕ್ಕದಾದರೂ ಗಾಳಿಯೊಳನ ಬೆರೆತಾಗ ಕಾಡ್ಗಿಚ್ಚಾಗಿ ಅರಣ್ಯವನ್ನೇ ಕಬಳಿಸುವ ಸತ್ಯ ನಿಮಗೆ ತಿಳಿಯದ್ದೇನಲ್ಲ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ಕಲಿತಿರುವೆ. ನನಗೊಂದು ಅವಕಾಶವನ್ನು ಕೊಡಿ. ಕಬ್ಬಿನ ಗದ್ದೆಗೆ ನುಗ್ಗುವ ಸಲಗನಂತೆ ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಶತ್ರುವ ರುಂಡವನ್ನು ಚೆನ್ನಾಗಿ ಬರುವೆ. ಆಶೀರ್ವಾದದ ಕವಚ ಇರುವಾಗ ನನಗೇನಾಗದು. ಸಿದ್ದವ,
ಶಿವು ಅರ್ಜುನ್ ಅಲ್ಲ, ಅಭಿಮನ್ಯು. ನನ್ನ ಹತ್ರ ಅರ್ಜುನನ್ ಪಾಲ್ಸ್ ಮಾಡ್ತೀನಿ ಅಂತ ಹೇಳಿದ್ದ ಪಾರವ. ಅಭಿಮನ್ಯು ಆದ್ರೆ ತಪ್ಪೇನೀಗ? ಯುದ್ಧದಲ್ಲಿ ಸತ್ತೋಗೋ ಪಾಠ ಅದು. ಆ ನಾಟಕದಲ್ಲಿ ಅಷ್ಟೇ ತಾನೆ? ಬಾಂಧವರನ್ನೇ ತಡೆಗಟ್ಟಿದ ನನಗೆ ಈ ಅಲ್ಪಾಭಿಮನ್ಯು ಸಾಟಿ ದುಶ್ಚಾಸನ. ನೀವು ಗಂಡುಗಳೇ ಆಗಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ, ಬಡಿದಟ್ಟವನ್ನು ಯಮಪುರಿಗೆ. ಅಭಿಮನ್ಯು ಸತ್ತ. ಅಜ್ಜಿ, ಶಿವು ಸತ್ತಿದ್ದಾನೆ, ಅವನಿಗೆ ಹೇಳ್ಬಾರ್ದು. ಕೆಟ್ಟ ಅಜ್ಜಿ, ಹೋಗಜ್ಜಿ. ಸಿದ್ದವ್ವ, ಈ ದಾಟ್ಕ ಏನಿದೆ ಅಜ್ಜಿನ ಆಗೋಯ್ತು. ತಣ್ಣಿಗಿದೆ ಅಲ್ಲ ಗೌರವ, ಇದು ತೆಂಗಿನ ತೋಟ ಅಲ್ವಾ, ಅದಕ್ಕೆ ತಣ್ಣಗಿರೋದು. ಏ, ಆ ಮರದಲ್ಲಿ ಇಷ್ಟೊಂದು ಕಾಯಿದೆ ನೋಡು ಗೌರವ. ಆ ಮರಕ್ಕಿಂತ ಈ ಮರದಲ್ಲಿ ಜಾಸ್ತಿ ಇದೆ ನೋಡಿ. ಏನ್ ಗೌರಮ್ಮ, ತೋಡನೊಳಗೆ ಬಂದ್ರ? ಸುಮ್ನೆ ನೋಡೋಣ ಅಂತಂದೆ. ಶಿವ, ನೀನೊಬ್ನೇ ಯಾಕೆ ಇಷ್ಟೊಂದು ಭಾರ ಎತ್ತಿದ್ಯಾ? ಅವನ ಜೊತೆ ಕರಿ. ಇದೇನ್ ದೊಡ್ಡ ವಿಷಯ ಬಿಡಿ ಗೌರಮ್ಮ, ಗಂಟಿಲ್ಲ, ಇದು ಹೂವಿನ ಸರ ಇದ್ದಂಗೆ. ಹಾ, ಒಂದ್ ನಿಮಿಷ ರೀ, ಎಣ್ಣೀರ್ ತರ್ತೀನಿ. ಹೆಂಗಿದೆ ಎಳ್ನೀರು? ತುಂಬಾ ಚೆನ್ನಾಗಿದೆ. ಹಾ, ನಾ ಬರ್ತೀನಿ. ಶಿವ, ಶಿವ. ಯಾರು? ಓ ಗೌರಮ್ಮ, ನೀನ್ ಯಾಕೆ ಬರಕ್ಕೋದೆ? ರತ್ನಕ್ಕೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ತಗೋ. ಯಾಕಿದು? ಬೆನ್ ಹರ್ದಿರೋ ಶರ್ಟ್ ನ ಹಾಕೊಂಡಿದ್ಯಲ್ಲ, ಗೌಡ್ರ ಮನೆ ಕೆಲಸ ಮಾಡೋನು ಹೇಗಿರ್ಬೇಕು. ಇದನ್ನ ಹಾಕೊಂಡು ಕನ್ನಡಿ ನೋಡ್ಕೋ. ಏನಾದ್ರು? ಏನಿದು ಅಂಗಿ? ವಸ್ತಜ್ಜಿ, ಯಾವಾಗ ಬಲ್ಸಿದ್ಯಾ? ನಾನೇ ಬಲ್ಸಿದ ಶರ್ಟ್. ಬೆಳಿಗ್ಗೆಯಿಂದ ಬೆನ್ನರ್ದು ಶರ್ಟ್ ಹಾಕೊಂಡ್ರೆ ನೋಡಿ ಗೌ. ಯಾರು ಕೊಟ್ಟಿರ್ಬೋದು ಹೇಳಿ ನೋಡೋಣ. ನಂಗೇನ್ ಗೊತ್ತು ಗೌರಮ್ಮ. ಹೆಂಗಿದೆ ಶರ್ಟ್? ಚೆನ್ನಾಗೈತೆ. ನೀನೇನೇ ಹೇಳು ಅಜ್ಜಿ, ಗೌರಮ್ಮನ ಮನಸ್ಸು ಅಪರಂಜಿ. ಯಾರು ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಈ ಹುಡುಗ ಮಾತಾಡ್ತಾನೆ, ಈ ಹುಡುಗನಿಗೆ ಆರಡಿ ಹತ್ರ ಆರಿಸ್ತೇನೆ. ಮೇಲೆ ಎರಡಿ ಹತ್ರ ಆರ್ತಾರೆ. ಎಲ್ಲರಿಗೂ ಮಾಡ್ಯಾ? ಮಾಡ್ದೆ.
ಲಂಗದ ಬಣ್ಣ ಏನು? ಅದು ಹುಡುಗಿ ಅಲ್ಲ ಹುಡುಗ. ಈ ಶರ್ಟಿನ ಬಣ್ಣ ಏನು? ಕೆಂಪಣ್ಣ. ಯಾಕೆ ಗೊತ್ತಾಯ್ತು ಅಂದ್ರೆ ಬಹುಶಃ ಮೈ ಲೈಕ್ ಬಂದೆ. ಮೈ ಲೈಕ್ ಬಂದೆ. ಶರ್ಟ್ ಹಾಕೊಡ್ದ ನೋಡ್ರೆ. ಎಷ್ಟ್ ಜನಕ್ಕೆ ಏನ್ ಗಂಡ ಆಗ್ತೇನ್ರಿ? ನಮ್ ಪಂಚಕನಲ್ಲಿ ಒಬ್ಬನ್ ಮದ್ವೆ ಮಾಡ್ಕೊಳ್ಳಿ, ಮಿಕ್ಕೆಲ್ಲ ತಂಗಿರಾಗಿರ್ತೀವಿ. ಪಂಚಕನ ನೀವು ಸೂರ್ಪಣಕಿರೋ. ಗೌರವ ಏನ್ ಹೊಡ್ತಾ ಇದ್ದೆ, ಬಾ ಹೋಗೋಣ ರೆಡಿ. ಜಾಗಕ್ಕೆ ಹೋಗೋಣ. ಸರಿ, ನಿನ್ ಋಣ ತೀರಿಸ್ತೇನಪ್ಪ, ನಿನ್ ಋಣ ತೀರಿಸ್ತೇನೆ. ಗೌರವ್ವ ನಿದ್ದೆ ಮಾಡ್ಬೇಡ ಕಣವ್ವ, ಎಚ್ಚರವಾಗಿರವ್ವ. ನಿದ್ದೆ ಮಾಡಿದ್ರೆ ವಿಷ ಏರ್ಬಿಡುತ್ತೆ. ಗೌರಿ ನಿದ್ದೆ ಮಾಡ್ಬೇಡಮ್ಮ, ಎಚ್ಚರವಾಗಿರಮ್ಮ. ಗೌರಿ ನಿದ್ದೆ ಮಾಡ್ಬೇಡ ಕಣವ್ವ, ವಿಷ ಏರ್ಬಿಡುತ್ತೆ. ತೊಂದ್ರೆ ಆದ್ರೆ ತಡ್ಕೋ ಗೌರಿ. ಹೇಳ್ರಪ್ಪ
ಶಿವನೆಂದು ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ, ಶಿವನಾಮ ಒಂದೇ ನಿನ್ನನ್ನು ಕಾಪಾಡೋ ಶಕ್ತಿ ಎಂದೆಂದು ನಂಬಿದರೆ ಕೈಲಾಸ ಶಿವನ ನಂಬಿದರೆ ಕೈಲಾಸ ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ ಏನು ನಮಗೆಂದು ಸುರದೆಲ್ಲ ಕೂಗಿ ಸಾವು ಬಲ್ತೆಂದು ನಡುಗುತ್ತ ಓಡೋಡಿ ಹೋಗಿ ದೇವ ಜಗದೀಶ ಸರ್ವೇಶ ಕಾಪಾಡು ಎಲ್ಲಿ ಶಿವನೇ ದಯ ತೋರಿದ ಅಭಯವ ನೀಡಿದ ಕ್ಷಣದಲ್ಲೇ ವಿಷವನ್ನು ಹಾಲಂತೆ ಕೂಡಿದ ಸುರರನ್ನು ಕಾಪಾಡಿ ಶಿವನೇ ವಿಷ ಕಂಠ ತಾನಾದ ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ ಭಯವಿಲ್ಲ ಸಾವು ನೋವಿಲ್ಲ ನಿನಗೆ ಎದುರಿಲ್ಲ ಶಿವನ ನಂಬಿದರೆ ಯಾರ ಭಯವಿಲ್ಲ ವಯಸ್ಸು 16 ಮುಗಿದಾಗ ಮುನಿಬಾಲನನ್ನು ಕಂಡು ಯಮ ಧರ್ಮ ತನ್ನ ಪಾಶ ಎಸೆದಾಗ ಅವನು ಅಯ್ಯೋ ಮಹಾದೇವ ಅದಕ್ಕೆಂದು ಅತ್ತಾಗ ಮಗುವು ಶಿವನು ತನ್ನ ಶೂಲವ ಎಸೆದಾಗಲೇ ಯಮನು ಅಪರಾಧ ತನದೆಂದು ತಲೆಬಾಗಿದಾಗ ಮಾರ್ಕಂಡೇಯ ಕೈ ಮುಗಿದ ಆ ಶಿವನ ಕೊಂಡಾಡಿದ ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ ನಡೀರಿ ಕೊಂಡಾಯ್ ಗೊತ್ತಾಯ್ತದೆ ದೇವ್ರ ಪೂಜೆ ಮಾಡ್ತವ ಹೇಳವ ಕೊಂಡ ಹಾಯ್ತಾ ಇದ್ದಾನೆ ಗೌರಿ ಬದುಕಿದ್ರೆ ಕೊಂಡ ಹಾಯ್ತಿ ಅಂತ ದೇವ್ರತ ಹಸ್ಕೊಂಡಿದ್ನಂತೆ ಹೌದಾ ನಡಿ
ಯಾರು? ನನಗೋಸ್ಕರ ಶಿವ ಯಾಕೆ ಬೆಂಕಿ ಮೇಲೆ ಅಡಿಬೇಕಾಗಿತ್ತು? ಅದನ್ನೇ ಕಣವ ಪ್ರೀತಿ ಅನ್ನೋದು. ಅವನ್ಗೆ ಯಾಕೆ ನನ್ ಮೇಲೆ ಪ್ರೀತಿ? ಅದು ಜನ್ಮ ಜನ್ಮಾಂತರದ ಸಂಬಂಧ ಕಣಮ್ಮ. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನೂ ಇಲ್ಲ, ಸ್ವಲ್ಪ ಮೈ ಬೆಚ್ಚಗೈತೆ. ನಾಳೆಯಿಂದ ಕೆಲ್ಸಕ್ಕೆ ಬರ್ತಾನೆ ಅಂತ ಹೇಳವ ಪಾರವಂಗೆ? ಹಾ ಹೇಳ್ತೀನಿ, ಬರ್ತೀನಿ. ಸಾಕವ? ಸಾಕು, ಕಷ್ಟಪಡೋ ಜೀವ. ದಂಡಿಯಾಗಿ ಹಾಲು ತುಪ್ಪ ಮೈಗೆ ಬೀಳ್ಬೇಕಣೋ? ತಿನ್ನು. ಅಕಸ್ಮಾತ್ ನಾನೇನಾದ್ರೂ ಸತ್ತೋಗಿದ್ದಿದ್ರೆ? ಅಂತ ಮಾತು ಹೇಳ್ಬೇಡ ಕೌರಮ್ಮ. ನಿನಗೇನಾದ್ರು ಆಗಿದ್ದಿದ್ರೆ ನಾನು ಖಂಡಿತ ಬದುಕ್ತಾ ಇರಲಿಲ್ಲ. ನನ್ ಮೇಲೆ ನಿಂಗೆ ಅಷ್ಟೊಂದು ಪ್ರೀತಿನ ಶಿವ? ಬೆಂಕಿ ಮೇಲೆ ನಡೆದೇ ಇಲ್ಲ, ಕಾಲು ಸುಡ್ಲಿಲ್ಲ. ಜಿಂಗಿ ಚಕ್ಕ 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 ನಿನ್ನಾನೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾನೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು, ನಿನ್ನಾನೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾನೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ಸೇವಿನಲ್ಲೂ ಸಿಹಿಯ ಕಂಡೆನು, ನಿನ್ನಾನೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾನೆ ನಾನು ಮಾತಿನಲ್ಲೂ ಸುಖವ ಕಂಡೆನು, ನಿನ್ನಾನೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾನೆ ನಾನು ಮಾತಿನಲ್ಲೂ ಸುಖವ ಕಂಡೆನು. ಅತ್ತೆಯ ಮಗನು ನನ್ನ
ಎಲ್ಲ ತಪ್ಪು ಕಂಡೆನು ನಿನ್ನಾಳೆ ನಾನು ಕತ್ತಲಲ್ಲ ಬೆಳಕ ಕಂಡೆನು ಆಸೆ ಬಂದಿದ್ದು ಆಸೆಯಿಂದ ನನ್ನ ಮೈಯ ಭಾರವಾಯಿತು ಹೋಗಿ ಬಿಸಿಲೇರಿತು ನಾನೇ ನಾನು ಬೆಂಕಿಯಲ್ಲಿ ತಪ್ಪು ಕಂಡೆನು ನಾನೆ ನಾನು ಕತ್ತಲಲ್ಲಿ ಹೊರಕ ಕಂಡನು ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಅಮ್ಮ ನಾ ಹೇಳಿ ದಪ್ಪಂಗ್ ಹೇಳಮ್ಮ ಯಾಕೆ ನೀನೇ ಹೇಳು ನಿಂಗ್ ಮಾತಾಡಕ್ ಬರಕಿಲ್ವಾ ಅಮ್ಮ ನೀನೇ ಹೇಳಮ್ಮ ಅವಳು ತೀರ್ಥಳ್ಳಿಗೆ ಹೋಗಕಿಲ್ವಂತೆ ಯಾಕವ ಎಷ್ಟು ವರ್ಷ ಅಂತ ಕಂಡೋರ್ ಮನೇಲಿರೋದು ನಾನು ತಂಗಿ ಮನೆ ನಿಂಗೆ ಕಂಡೋರ್ ಮನೆ ಆಗೋಯ್ತಾ ಅತ್ತೆ ಎಷ್ಟೇ ಪ್ರೀತಿ ನೋಡ್ಕೊಂಡ್ರು ಅದ್ ನಮ್ಮನೆ ಆಗತ್ತಾ ಸತ್ಯವಾಗ್ಲು ಹೇಳ್ತೀನಪ್ಪ ನಿನ್ನ ಅಮ್ಮನ್ನ ಬಿಟ್ಟಿರೋದು ತುಂಬಾ ಕಷ್ಟ ಆಗುತ್ತೆ ಬಾಳೆ
ಹೆಣ್ಮಕ್ಳು ಹೊಳೆತವ ಸ್ನಾನ ಮಾಡುವಾಗ ಈ ಬಾದರದಿ ನೀ ಗಲಾಟೆ ಮಾಡ್ದ ಅಂತ ದೂರು ಬಂದಿದೆ. ಕಡ್ಡಿ ಪೈಲ್ವಾ, ಗರ್ಡಿ ಆಗಿ ನಾಲ್ಕು ಬೈಸ್ಕೆ ಬರದಾಕ್ಷಣ ನಾನು ಏನ್ ಬೇಕಾದ್ರೂ ಮಾಡಬಹುದು, ಊರೇ ಎದುರ್ತದೆ ಅಂತ ತಿಳ್ಕೊಂಡ್ಯಾ? ಗೌಡ್ರಿ, ನಮ್ ಗರಡಿ ಮನೆಗೂ ಅವನು ಮಾಡಿರೋ ತಪ್ಪಕ್ಕೂ ಯಾವ ಸಂಬಂಧವೂ ಇಲ್ಲ. ನಮ್ ಗರಡಿ ಹೆಸರು ಹೇಳದೆ ಅವನು ನೀವು ಯಾವ ಶಿಕ್ಷೆ ಬೇಕಾದ್ರೂ ಕೊಡಬಹುದು. ಶಿಕ್ಷೆ ಕೊಡೋದು ದೊಡ್ಡ ಮಾತಲ್ಲ, ನಮ್ಮ ಹಳ್ಳಿಯಾಗೆ ಇಂಥ ಹುಡುಗರವರಲ್ಲ ಅಂತ. ನಾವು ಯುವಕರಾಗಿದ್ದುಂಟು, ನಮ್ಮ ಚರಿತ್ರೆಯಾಗೆ ಇಂಥ ಏಸ್ಕೆ ಕೆಲಸ ಮಾಡಿದ್ದುಂಟ? ಎಂಥ ವಂಶ ನಮ್ದು! ನಾನಿರೋ ಈ ಹಳ್ಳಿಯಾಗೆ ಇಂಥ ಹುಡುಗರವರೇ ಅಂದ್ರೆ ತಲೆ ತಚ್ಚೋ ಮಾತು. ಚಚೆ, ಅವಮಾನ ಅವಮಾನ. ಏನ ಪಾಪಿ, ಕಟ್ಕೊಂಡು ಹೆಣ್ತೀನಿ ಬಿಟ್ಟು ಮಿಕ್ಕವರೆಲ್ಲ ನಮ್ಮ ತಾಯಿ ತಂಗಿರಂಗ್ ತಿಳ್ಕೋಬೇಕು ಕಣ. ಕೋಣನ ಮುಂದೆ ತಿಂದ್ರೆ ಏನ್ ಬಾರಿಸ್ತೀನಿ ಗೌಡ್ರೆ? ಏನ್ ದಂಡನೆ ಕೊಡ್ಬೇಕೋ ಕೊಟ್ಬಿಡಿ. ಅದು ನ್ಯಾಯವೇ. ಸಾಮಾನ್ಯವಾಗಿ ಹೆಣ್ಮಕ್ಳ ಹತ್ರ ಅನ್ಯಾಯವಾಗಿ ನಡ್ಕೊಂಡವ್ರಿಗೆ ನಮ್ಮೂರಾಗ ಏನು ದಂಡನೆ ಕೊಡ್ತೀವೋ ಅದೇ ದಂಡನೆನ ಇವ್ರಿಗೂ ಕೊಟ್ಟೈತೆ. ನಾ ಏನಂತ ತಪ್ಪ ನೀಡಬೋ ಬದುಕಿರೋದೇ ನನ್ನನ್ನು ಯಾಕೆ ಕೂತಿರಬೋ? ನಾ ಏನಂತ ತಪ್ಪ ಏ ವರ್ಷ ನನ್ನ ಮಗನೇ, ನೀನಿರೋ ಹುಡುಗಿ ಹುಡುಗಿರು ಬರಬೇಕಾ? ಯೋ, ಹೊಳೆಯಿಂದ ಇತ್ತ ಕಡೆ ಬರ್ತಾರೆ ಹುಡುಗಿಯರು, ಹುಡುಗರೇ ಕೊಡ್ತಾರೆ. ಅಣ್ಣ ಅಣ್ಣ ತಪ್ಪು ಮಾಡೋದಲ್ಲ ಅಣ್ಣ. ಅಯ್ಯೋ, ಹುಡುಗಿಯರು ಸವ ಸಾಕಪ್ಪ. ಯಾರಾದ್ರೂ, ಅಯ್ಯೋ ಅಮ್ಮ ಅಮ್ಮ ತಾಯಿ, ಯಾರಾದ್ರೂ ಬಂದ್ರು ಬದುಕಿಸ್ರು. ಅಯ್ಯೋ ಏನೋ ಬದಿನಿ ಅಣ್ಣ. ಶಿವು, ಎಂತ ಕೆಲಸ ಮಾಡ್ದಿಯೋ ಗಾಡಿ ಮೇಲೆ ತಲೆ ತಗ್ಸ ಮಾಡ್ಬಿಟ್ಟಲ್ಲ. ಕೋಟಿ ಆಂಜನೇಯನ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಿ, ಇನ್ನು ಮೇಲೆ ಹುಡುಗಿಯರ್ ತಂಟೆಗೆ ಹೋಗಲ್ಲ. ನನ್ನ ಮೇಲೆ ಕೆತ್ತೋ ಶಿವು. ಯಾಕೆ ಯಾರೋ ನನ್ನ ಪಂಚಾಯತ್ ಇಳಿಲಿ ಅಂತನಾ? ಉಪ್ಪಿನ ಮೇಲೆ ನೀರ್ ಕುಡಿಲೇಬೇಕು, ತಪ್ಪು ಮಾಡುವ ಶಿಕ್ಷೆ ಅನುಭವಿಸ್ಲೇಬೇಕು. ನೀನ್ ತಪ್ಪು ಮಾಡಿದ್ಯಾ, ಶಿಕ್ಷೆ ಅನುಭವಿಸು. ಯಾರಿಗೂ ಹೇಳಲ್ಲ ಶಿವು. ಶಿವು ಶಿವ ಶಿವು ಶಿವ ಶಿವು. ಅಯ್ಯೋ ಕರ್ಡ, ಅಯ್ಯೋ ಅಯ್ಯೋ ಕರ್ಡ. ಅಯ್ಯೋ ಪಂಚ ಕನ್ಯಾರೆ, ನೀವೇ ಹಾಳಾಗ ಬಂದ್ರ ನಾರಾಯಣ. ಅಯ್ಯಯ್ಯೋ ಅಯ್ಯೋ ಪಂಚಕನ್ಯಾರೆ, ಅಯ್ಯೋ ಪಂಚಕನ್ಯ, ಅಯ್ಯೋ ಅಯ್ಯೋ ನಾಯಿ ಒಪ್ಪುಕೋ ಚೆನ್ನಾಗತ್ತೆ. ಅಕ್ಕಯ್ಯ ಅಮ್ಮಯ್ಯ ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ, ನೀರ್ ಕೊಡಿ ನೀರ್ ಕೊಡಿ ನೀರ್ ಕೊಡಿ. ಚಂದಾಳ, ನನ್ ನೀರಲ್ಲಿ ಇಳ್ದಾಗ ನೀನ್ ಬಂದ್ ಕಾಲಡಿತ್ಯಾ? ನಾವೆಲ್ಲ ನಿನ್ಗೆ ಏನಾಗ್ಬೇಕು ಹೇಳು. ಅಕ್ಕ ಅಂದ್ರು, ತಂಗಿ ಅಂದ್ರು. ನೀರ್ ಕೊಡಿ ನೀರ್ ಕೊಡಿ. ಅಯ್ಯೋ ನೀರ್ ಬೇಕಂದ್ರೆ. ಅಕ್ಕ ಅಂದ್ರ ತಂಗಿ ಅಂದ್ರ ಅಮ್ಮ. ಪಾರ್ವತಿ ಪಾರ್ವತಿ, ಏನು ಅಂದ್ರೆ? ಮೀನಾಕ್ಷಿ ಕಾಗದ ಬರ್ದವಳೆ. ಏನಂತ ಬರ್ದಿದ್ದಾಳೆ? ತೀರ್ಥಳ್ಳಿಲಿ ಸಿದ್ದರಾಮಯ್ಯ ಅಂತ ಕುಟಾದೀಶ್ವರವ್ರಂತೆ, ಅವ್ರ ಮಗ ಚೆನ್ನಿಗರಾಮಯ್ಯ ಅಂತ ನಮ್ ಗೌರಿ ನೋಡೋಣಂತೆ. ಅವನೇನಾಗ ನೋಡ್ದ ನಮ್ ಗೌರಿನ? ತೀರ್ಥಳ್ಳಿ ಆ ಗೌರಿ ಇರ್ನಿಲ್ವಾ? ಗೌರಿ, ಹುಡುಗನ ನೀನ್ ನೋಡಿದ್ಯಾ? ಹ್ಞೂ ನೋಡಿದ್ದೀನಿ. ಹೇಗಿದ್ದಾನೆ? ಕಾರ್ ಆಕ್ಸಿಡೆಂಟ್ ಆಗಿ ಒಂದ್ ಕಾಲ್ ಐಬು ಕುಂಟ್ತಾನೆ. ಹ್ಮ್, ಹುಡುಗ ಕುಂಟಿದ್ರೇನು, ಅವನ ಆಸ್ತಿನ ಕುಂಟ್ತದೆ. ಒಬ್ಬನೇ ಮಗ,
ಒಳ್ಳೆ ಸಂಬಂಧ ಅಂತ ಮೀನಾಕ್ಷಿ ಬರೆದವಳೆ. ಪಾರ್ವತಿ, ಇಂಥ ಕೋಟ್ಯಾಧೀಶರ ಸಂಬಂಧನ ಬುಟ್ಟವರುಂಟ? ಶಿವು ಶಿವ ಶಿವು ಶಿವ. ಆಯಾ ಹುಡುಗರ ನಾನು ಕುಂತ್ಕೊಳ್ತಾನೇನ. ಏನಮ್ಮ ಗೌರಿ ಮದುವೆ ಅಂತೆ ನಿನಗೆ? ಇಲ್ಲ, ಬೆಳಿಗ್ಗೆ ಗೌಡ್ರು ಸಿಕ್ಕಿದ್ರು, ಹೇಳಿದ್ರು ಹುಡುಗ ನೀನು ಗೊತ್ತಿರೋನಂತೆ. ನನ್ಗೇನು ಗೊತ್ತಿಲ್ವಲ್ಲ. ಯಾರಮ್ಮ ನಿನ್ ಗಂಡ? ಇರ್ಲಿ ಹೇಳು, ನಾಚಿಕೆ ಪಟ್ಕೋಬೇಡ. ಇಲ್ಲ, ಯಾರು ಇಲ್ಲ. ಗೌರಮ್ಮ, ಗೌರಮ್ಮ ನಿನ್ ಗಂಡ ಯಾರಮ್ಮ? ಗೌರಮ್ಮ ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ. ಗಂಡ ಎಂದವೊಡನೆ ಕೆನ್ನೆ ಕೆಂಪು ಯಾಕಮ್ಮ, ಗಂಡ ಎಂದವೊಡನೆ ಕೆನ್ನೆ ಕೆಂಪು ಯಾಕಮ್ಮ. ಓರೇ ನೋಟ ಏಕಮ್ಮ, ನುಟಿಯ ಮಿಂಚು ಏನಮ್ಮ, ಹೀಗೆ ನಾಚಿಕೆ ಹೀಗೆ ನಾಚಿಕೆ ಏಕಮ್ಮ. ಇಂಥ ಮುದ್ದು ಕಣ್ಣ ಮನಸ ಗೆದ್ದವು ಬಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗೌರಮ್ಮ ನಿನ್ನ ಗಂಡ ಯಾರಮ್ಮ. ಗಂಡ ಯಾರಮ್ಮ, ಗಂಡ ಶಿವನಮ್ಮ.
ನಾನು ಬೆಳ್ಳಿ ಚಿನ್ನ ಕಂಡೋನಲ್ಲ ಈಗಿರುತ್ತನು ಹಾಲು ಹಣ್ಣು ಮಹಲು ಮಂಚಕ್ಕೊಂದು ಕಾಣನು ಗಂಡ ಅವನೆಂದರೆ ನಿನಗೆ ಬಲು ತಂದರೆ ನಾಳೆ ಬರುವ ಕಷ್ಟ ತಿಳಿಯದೆ ಈಗ ದುಃಖ ಬೇಡಮ್ಮ ನಿನ್ನ ಗಂಡ ಯಾರಮ್ಮ ಗಂಡ ನನ್ನ ಗಂಡ ಶಿವನಮ್ಮ ಗೌರಮ್ಮ ನಿನ್ನ ಗಂಡ ಯಾರಮ್ಮ ಗಂಡ ನನ್ನ ಗಂಡ ಶಿವನಮ್ಮ ಅಪ್ಪ ಈಗ ಸಂತೋಷ ಆಯ್ತು ಆ ಪೂಜಾರಪ್ಪ ಮಾತು ಕೇಳಿ ಎದುರ್ಕೊಂಡೇ ಬಿಟ್ಟೆ ಅವ್ರ ಮಾತು ನಿಜ ನೀನೇನಾದ್ರೂ ಸುಮ್ಮನೆ ಇದ್ರೆ ನಮ್ಮಪ್ಪ ನೋಡಿರೋ ಗಣ್ಣೆನ ಮದುವೆ ಮಾಡ್ಕೋಬೇಕಾದಷ್ಟೇ ನಾನೇನ್ ಮಾಡ್ಲಿ ಗೌರಿ ಬಂದ್ ಹೆಂಗ್ ಕೊಡಿ ಅಂತ ಕೇಳು ನಾನ ನಿನಗ್ ನಾ ತಾನೇ ಬೇಕಾಗಿರೋದು ಬಂದ್ ಕೇಳು ಇಲ್ಲಾಂದ್ರೆ ಅಜ್ಜಿನಾದ್ರೂ ಕರ್ಕೊಂಬಂದ್ ಕೇಳಿಸು ಅದು ಸರಿ ದೊಡ್ಡವ್ರು ಕೇಳೋದ ಲಕ್ಷಣ ಹೋಗೋಣ ಎಲ್ಲಿಗೆ ನಿಮ್ಮನೆಗೆ ನಮ್ಮನೆಗ ಓಕೆ ಅಜ್ಜಿನ್ ಕೇಳೋಕೆ ಇವಾಗ್ಲೇನಾ ನಿಧಾನ ಮಾಡಿದ್ರಾಯ್ತು ನಮ್ ಸೋದ್ರತೆ ಇನ್ನೊಂದ್ ಕಾಗದ ಬರೆಯೋದ್ರೊಳಗೆ ನಮ್ಮ ಮದ್ವೆ ಮುಗ್ದೋಗಿರ್ಬೇಕು ಹೌದಲ್ವಾ ನಡಿ ಹೋಗೋಣ ಹ ಯಾಕೋ ತುಂಬಾ ತಲೆನೋಯ್ತು ಅಜ್ಜಿ ತಲೆನೋಯ್ತಾ ಇದೆಯಾ ಪಿತ್ತ ಆಗಿರ್ಬೇಕು ನಿಮ್ಮೇನ್ ಸರ್ ಕುಡಿ ಸರ್ ಹೋಗುತ್ತೆ ತಲೆನೋವು ಅಂತ ಹೇಳೋದಕ್ಕ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು ನಾನೇನ್ ಮಾಡ್ಲಿ ಗೌರಿ ಅಜ್ಜಿ ಮುಖ ನೋಡಿದ ತಕ್ಷಣ ಗಂಟ್ಲಿನ ಮಾತೇ ಹೊಡ್ಲಿಲ್ವಲ್ಲ ಈಗ ನಮ್ಮಪ್ಪನ ಯಾರು ಕೇಳೋರು ನಾನ್ ಕೇಳ್ತೀನಿ ಅಜ್ಜಿನ್ ಕೇಳಿದ್ದೆ ಈ ಚೆನ್ನ ಇನ್ ನಮ್ಮಪ್ಪನ್ ಕೇಳ್ತೀಯ ನೀನು ಯಾಕೆ ಹೇಳಕ್ಕಾಗಲ್ಲ ಅವ್ರು ಗಂಡ್ಸು ನಾನು ಗಂಡ್ಸು ಗಂಡ್ಸು ಸುಲಭ ಮಾತಾಡ್ಬೋದು ಅಷ್ಟೊಂದ್ ಧೈರ್ಯ ಇದೆಯಾ ನಿಮ್ಮಪ್ಪ ಏನು ಸಿಂಹನ ಹುಲಿನ ನೋಡ್ತಾ ಇರೋ ಹೇಗ್ ಕೇಳ್ತೀನಿ ಬಾ ದಣಿ ಅದು ಬಂದು ಬಂದು ಏನ್ಲ ಬಂದು ನಾನು ನೀನು ನಿಮ್ಮ ಏನು ನಿಮ್ಮ ನಿಮ್ ಮುಖ ತುಂಬಾ ಚೆನ್ನಾಗಿದೆ ಅದಕ್ಕೆ ಕಡೆ ನಿಮ್ ಪಾರವಲ್ಲ ನನ್ನ ಮದುವೆ ಆಗಿದ್ದು ಪರವಾಗಿಲ್ಲ ಕಣೋ ನಿನ್ನ ಏನೋ ಅಂತಿದ್ದೆ ಭಾರಿ ಇದಕ್ಕೆ ಏಟು ಹಾಕಿ ಬಿಟ್ಟಿದ್ದೀಯಾ ನೀವು ನಿಂಗೂ ಆ ಗೌರಿಗೂ ಹೆಂಗ್ ಪ್ರೀತಿ ಶುರುವಾಯ್ತು ನಿಮಗ್ ಕತೆಯೊಳಗ ಕರ್ಕೊಂಬಂದೆ ಏನಪ್ಪ ಶಿವು ಗೌರಿ ನಾನು ನಿನ್ನ ಮದುವೆ ಆಗ್ಬೇಕು ಅಷ್ಟೇ ತಾನೆ ಸುಭದ್ರ ಹಣತ ರಂಜುಗೂಡ್ಗೆ ಒತ್ಕೊಂಡು ಬಿಡು ಅವೆಲ್ಲ ಸರಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ಬಿಡ್ತೀವಿ ಅದೆಲ್ಲ ಆಗಲ್ಲ ನಿಮಗ್ ಧೈರ್ಯ ಇದ್ರೆ ನನ್ನಲ್ಲಿ ಪ್ರೀತಿ ಇದ್ರೆ ನೀವೆಲ್ಲ ಬಂದು ಗೌಡ್ರ ಮನೇಲಿ ಹೆಂಗ್ ಕೇಳ್ಬೇಕು ಅಷ್ಟೇ ತಾನೆ ನಡೀರೋ ಎಲ್ಲ ಗೌಡ್ರ ಮನೆಗೆ ಹೋಗೋಣ ಹೆಂಗ ತಯಾರಿ ನನ್ನ ಮಗ ಕಡೆ ಎತ್ತೋ 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 ಯಾಕ ಇಳಿಸ್ಬಿಟ್ಟೆ ತುಂಬಾ ಬಾರಪ್ಪ ಜಾಸ್ತಿ ದುರ್ಗಲ್ಲ ನನ್ನ ಮಗನೇ ನೂರು ವರ್ಷದಿಂದ ಯಾವ ನನ್ನ ಮಗನು ಎತ್ತದೆ ಇರೋ ಆ ಚೆನ್ನಪ್ಪನ ಗುಂಡನ್ನ ನೀನ್ ಎತ್ತಿ ಹತ್ತು ಹಳ್ಳಿ ಜನ ಬೆರಗಾಗಿ ಚಪ್ಪಾಳೆ ತಟ್ಟೋಂಗ್ ಮಾಡ್ಬೇಕು ಅಂತ ನಾನ್ ಆಸೆ ಪಟ್ರೆ ಎತ್ತಿನಪ್ಪ ಯಾತೆ ತಾನೆ ಯಸಮ್ಮ ದಿವಸಕ್ಕೆ ಹತ್ತು ಕೋಳಿ ತಿನ್ನು ಹತ್ತು ಕುರಿ ತಿನ್ನು ಹಾಲು ತುಪ್ಪದಾಗೆ ಸ್ನಾನ ಮಾಡು ನೀನು ಆದ್ರೆ ನಿನ್ ರಡ್ಡಿಯಾಗಿ ಆನೆ ಆನೆ ಬಲ ಬರಬೇಕು ಆ ಗುಂಡೆತ್ತಿ ನೀನು ಗಂಡು ಗಂಡು ಅನ್ನಿಸ್ಕೋಬೇಕು ಆಯ್ತಪ್ಪ ಏನಂದ್ರೆ ಗರ್ಡಿ ಹುಡುಗ ನಿಮ್ಮ ನೋಡ್ಬೇಕು ಅಂತ ಬಂದವ್ರೆ ನಮಸ್ಕಾರ ಏನ್ರ
ಗರಡಿ ಗರಡಿನೆ ಬಂದ್ಬಿಟ್ಟೈತೆ, ತಮ್ಮನ್ನ ನೋಡೋಣ ಅಂತ. ನಡೀರಿ ಭಯ ಮಾಡಬೇಡಿ. ಏನ್ ಸಮಾಚಾರ? ದೊಡ್ಡ ಸಮಾಚಾರ. ಚಿಕ್ಕ ಬಾಯಿಂದ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಬಾಯಿ ಚಿಕ್ಕದಾದ್ರೇನು, ಮಾತಾಡೋದ್ ನಾಲ್ಗೆ ತಾನೆ. ಹ್ಮ್, ನರವಿಲ್ಲದ ನಾಲ್ಗೆ ಏನೋ ಹೇಳುತ್ತೆ ಅಂತ ಅಲಕ್ಷ್ಯ ಮಾಡದೆ ದೊಡ್ಡ ಮನಸ್ಸು ಮಾಡೋ ಹಾಗಿದ್ರೆ ಇರ್ಲಿ ಹೇಳ್ರಯ್ಯ. ರಾಮ ಮಂದಿರದಲ್ಲಿ ಗೋಕುಲಾಷ್ಟಮಿ ದಿವಸ ರುಕ್ಮಿಣಿ ಕಲ್ಯಾಣ ಹರಿಕತೆ ಇಡಿಸಿದ್ರಿ, ಉಗಾದಿ ದಿನ ಶಶಿರೇಕ ಪ್ರಣಯ ಇಡಿಸಿದ್ರಿ, ಶಿವರಾತ್ರಿ ದಿನ ಗಿರಿಜಾ ಕಲ್ಯಾಣ ಶಿವನ್ ಕಥೆ ಏರ್ಪಡಿಸಿದ್ರಿ. ನಿಮಗ ಆ ಕಥೆಗಳೆಲ್ಲ ಗೊತ್ತಿವೆ. ಓಹೋ, ನವರಾತ್ರಿಗೆ ಯಾವ ಹರಿಕತೆ ಇಡಿಸ್ಬೇಕು ಅಂತ ಹೇಳಕ್ ಬಂದಿದ್ದೀರಾ? ಪರವಾಗಿಲ್ವೇ, ಗರುಡಿ ಹುಡುಗರಿಗೂ ಪುರಾಣ ಪುಣ್ಯಕಥೆ ಮ್ಯಾಗೆ ಇಷ್ಟೊಂದು ಅಕ್ಕರೆ ಐತಿ ಅಂದ್ರೆ ಆಶ್ಚರ್ಯ ಪಡಬೇಕಾದ್ದೆ. ಭಾರಿ ಸಂತೋಷ, ಭಾರಿ ಸಂತೋಷ. ಇದೇನು ಅಣ್ಣುಕಾಯಿ, ದೇವಸ್ಥಾನಕ? ನಮಗೆಲ್ಲ ಈಗ ನಿಮ್ಮನೇನೆ ದೇವಸ್ಥಾನ, ನೀವೇ ದೇವರು. ತಾವ್ ದೊಡ್ಡ ಮನಸ್ಸು ಮಾಡಿ ಒಂದು ವರ ಕೊಡಬೇಕು. ಬಾರೋ, ನಾನು ಇವ್ರಿಗೆ ವರ ಕೊಡ್ಬೇಕಂತೆ. ಏನ್ ಬೇಕೋ ಕೊಟ್ರಾಯ್ತು, ಎಲ್ಲ ನಮ್ಮ ಹುಡುಗ್ರೆ ತಾನೆ. ಕೇಳ್ರಪ್ಪ ಕೇಳಿ, ಯಾರೋ ಒಬ್ರು ಹೇಳಿ, ಅದಕ್ಕೇನ್ ಸಂಕೋಚ? ನಮ್ ಶಿವಗೆ ಮದುವೆ ಮಾಡ್ಬೇಕು ಅಂತಿದ್ದೀವಿ. ಭಲೇ ಭಲೇ, ಮಂಗಳಕರವಾದ ಕೆಲಸ. ಧಾರಾಳವಾಗಲಿ, ಶಿವನ ಜೊತೆಗೆ ಅವಳು ನಮ್ಮ ಮನೆಯಾಗಿ ದುಡ್ಕೊಂಡಿರ್ತಾಳೆ. ಹಬ್ಬ ಹರಿದಿನ ಬಂದಾಗ ಅವಳಿಗೂ ಒಂದು ಹಳೆ ಸೀರೆ ಕೊಟ್ರಾಯ್ತು. ಆ ನಿರ್ಧಾರ ತಮ್ಗೆ ಸೇರಿದ್ದು. ಹೆಣ್ ನೋಡಿದಿರೇನು? ಆ ಕೆಲಸ ಅವನೇ ಮಾಡ್ಕೊಂಡಿದ್ದಾನೆ. ಎಲ್ಲ ಬೊಡ್ಡಿ ಮಗನೇ, ಏನೂ ತಿಳಿಯದ ನಸುಗುನ್ನಿ ಕಾಯಂಗಿದ್ದವನು ಮೆಲ್ಲಗೆ ಹುಡುಗಿನ ಹುಡುಕ ಮುಖ್ಯ. ಅವನು ಆ ಹುಡುಗಿನ ಪ್ರೀತಿಸಿದ್ದಾನಂತೆ. ಆ ಹುಡುಗಿನೂ ಅಷ್ಟೇ, ಶಿವ ಅಂದ್ರೆ ಪ್ರಾಣ ಅಂತೆ. ಹ್ಮ್, ಹುಡುಗಿ ಯಾವ್ರದ್ರಯ್ಯ? ಇದೇ ಊರು. ಇದೇ ಊರ? ಎಲ್ಲಿದ್ದಾಳೆ? ಇಲ್ಲೇ ನಿಮ್ಮನೇಲೆ. ರಶ್ಮಿ ಏನ್ರಯ್ಯ ಇದನ್ನ ಹೇಳಕ್ ಇಷ್ಟೊಂದು ಪೀಟ್ಗೆನ? ಇವ್ ನನ್ಗೆ ಒಂದ್ ಮಾತು ಹೇಳಿದ್ರೆ ಮುಗೀತಿತ್ತು. ರಶ್ಮಿ ಅಲ್ರಮ್ಮ, ನಿಮ್ಮ ಮಗಳು ಗೌರಿ. ಜಾರ್ಜ್ ಮಾತ್ರ ಬೀದಿಯಲ್ಲಿ ಬಿದ್ದಿರ್ಬೇಕು. ಹೇಳ್ರ ಮೇಲೆ, ನನ್ನ ಮಗಳು ನನ್ನ ಬೇರೆ ಅಂತ ತಿಳ್ಕೊಂಡ್ರ ಈ ಬೀದಿ ಬಿಕಾರಿ ಕೊಡಕ್ಕೆ? ಈ ವಿಷಯ ನಾನು ನಿಮ್ಮ ಮಗಳು ಗೌರಿ ಯೋಚಿಸ್ಬೇಕಾಗಿತ್ತು. ನಮ್ಮ ಶಿವನ್ ಪ್ರೀತಿ ಹೋಗ್ ಮುಂಚೆ. ಆ ಈಗಾಗಲ್ಲ ಅಂದ್ರೆ ಮತ್ತೆ ಅದೇ ಅರಿಕತೆ. ಗಿರಿಜಾ ಕಲ್ಯಾಣ ಸಚಿವ ಪರಿಣಯ ಬಡ್ಡಿ ಮಕ್ಕಳ ನಮ್ಮನ್ನ ಎದುರಿಸುವ ಧೈರ್ಯ ಬಂತಾರ ನಿಮ್ಗೆ? ಈ ಬೇವರ್ಸಿ ನನ್ನ ಮಗನಿಗೆ ನನ್ನ ತಂಗಿ ಬೇಕೇನೋ? ತಗೋ. ನನ್ನ ಮಗನೇ, ನನ್ನ ಮನೆ ದನ ಕಾಯೋ ಗುಲಾಮ ನೀನು, ನಿನಗೆ ನನ್ನ ಮಗಳು ಬೇಕೇನೋ? ಯಾಕಮ್ಮ ಚೆನ್ನಾಗಿ ಬಡಿ, ನೀರು ನೀರು ಅಂತ ಪ್ರಾಣ ಹೋಗತಕ್ಕ ಬಡಿ. ಅಜ್ಜಿ ಏನ್ ಗೌರವ? ತೋಟದಲ್ಲಿ ಶಿವನ ನಮ್ಮ ಅಪ್ಪ ಮರಕಟ್ಟು ಹೊಡಿಸ್ತಾ ಇದ್ದಾನೆ, ಬೇಗ ಅಜ್ಜಿ. ಏ ಬೇಡ, ಹೊಡಿತಾ ಇದ್ದಾರೆ.
ನನ್ ಕಂದ ನಿನ್ ಪ್ರಾಣನೇ ತೆಗೆದು ಬಿಡ್ತಿದ್ದಲ್ಲ ಶಿವ. ಅವನ್ ಕೈ ಸೇದೋಗ ಬಾತುಂಡೆ ಬರಂಗ್ ಹೊಡೆದವನೇ ನನ್ ಮಗಿಗೆ. ದೊಡ್ಡದಾಗ ಮಚ್ಚಿಡ್ಕೊಂಡ್ ಬಂದ್ಬಿಟ್ಟಿಯಲ್ಲ, ಏನ್ ಮಾಡ್ದೆ ಗೌಡ ಅನ್ ಎಳ್ನೀರ ಕೊಚ್ಚದಕ್ಕೆ. ಅವ ಯಾರ ನಿನ್ ನೋಡಿಯಕ್ಕೆ ಅನ್ನ ಹಾಕೋ ದಣಿ, ಒಂದ್ ಎರಡ್ ಏಟ್ ಹೊಡಿತಾನೆ, ಏನ್ ಪ್ರಾಣ ನಾನ್ ತೆಗಿತಾನೆ. ಸಾಕ್ ತುಂಬಿರ, ನಿನ್ ಮೈ ಮುಟ್ಟೋಣ ಅಂದ್ರೇನು, ನನ್ ಕೈ ಸಿಕ್ಕಿದ್ದಿದ್ರೆ ಸರಿಯಾಗಿ ಮಾಡ್ತಿದ್ದೆ ಅವನು. ನಿನ್ಗೇನು, ನೀನ್ ಏನ್ ಬೇಕಾದ್ರೆ ಮಾಡ್ತೀಯ, ನಾನ್ ತಾನೆ ಕೆಲ್ಸಕ್ ಹೋಗೋನು, ನಾಳೆ ಹೇಗ್ ಮುಖ ತೋರಿಸ್ಲಿ? ಇನ್ನೂ ಅಲ್ಲಿಗೆ ಹೋಗ್ಬೇಕು ಅನ್ನೋ ಚಪ್ಪಲ ಇಟ್ಕೊಂಡಿದ್ದೀನೋ? ಹೋಗ್ದಿದ್ರೆ ಭೂಮಿಕ್ ಏನ್ ಮಾಡ್ತೀಯ? ಇಷ್ಟು ದಿವಸ ಸಾಕ್ದವಳು ನಿನ್ ಬೀದಿಲ್ ಬಿಟ್ಬಿಡ್ತಾಳೇನೋ, ಈ ರಟ್ಟೆಯಲ್ಲಿ ಇನ್ನೂ ಶಕ್ತಿ ಇದೆ, ಕೂಲಿ ನಾನೇ ಮಾಡಿ ನಿನ್ ಸಾಕ್ತೀನಿ, ನನ್ ಜೀವ ಇರೋ ತನಕ ನಿನ್ ನೋಡ್ಕೊಳ್ತೀನಿ, ನಾಳೆಯಿಂದ ಮನೆ ಕಾಲಿಟ್ರೆ ನನ್ ಆಣೆ. ಆಣೆ ಅಂತ ಆಣೆ, ನನ್ ಗೌರಿ ನೋಡ್ಬೇಕಂದ್ರೆ ಏನ್ ಮಾಡ್ಲಿ? ಹತ್ತೆ ನೋಡ್ ಮುಸುರಿ ಮೇಲೆ, ಇನ್ನೂ ಬಿಡಿಯ ಸೀತೆ ರಾವಣನ ಹಂಬಲ ಅಂತ ಇನ್ನೂ ಗೌರಿ ಆಸೆನಾ? ಜೋತ್ ಬಿಡುಂದ್ರೆ ಮಾರ್ ಬಿಡ್ಬೇಕು, ಗೌರಿ ಅಂತೆ ಗೌರಿ ಗಾಂಧಾರಿ. ಮೈ ಕೈ ಮೇಲಿರೋ ಬಾಸುಂಡೆ ಇನ್ನೂ ಆರಿಲ್ಲ, ಮತ್ತೆ ಶುರು ಮಾಡ್ಬಿಟ್ಟೆ ಶಿವನ್ ಜಪನ. ಅವನ್ನ ಮರೆಯಕ್ಕಾಗಲ್ಲಮ್ಮ, ಅವನ್ನ ಮರೆಯಕ್ಕಾಗಲ್ಲಮ್ಮ. ಏನ್ ಮಾಡ್ಲಿ? ಮರಿಲೇಬೇಕು, ನಿನ್ಗೋಸ್ಕರ ಅಲ್ದೇ ಇದ್ರು ಅವನ್ಗೋಸ್ಕರನಾದ್ರೂ ನೀ ಮರೆಯಕ್ ಪ್ರಯತ್ನ ಪಡು. ಪಾಪ ತಬ್ಲಿ, ಅವನ್ ಪಾಡಿಗೆ ಅವನ್ ಕೆಲ್ಸ ಮಾಡ್ಕೊಂಡಿದ್ದ, ಅವನಿಗೆ ಎಂಥ ಗತಿ ತಂದಿಟ್ಬಿಟ್ಟಿಯ ನೀನು? ಹುಟ್ಲಿಲ್ಲ ಬೆಳಿಲಿಲ್ಲ, ಪ್ರೀತಿ ಅಂತ ಪ್ರೀತಿ. ನೀನು ತೀರ್ಥಹಳ್ಳಿಯಿಂದ ನನ್ನ ಮಗಳಾಗ ಬರ್ಲಿಲ್ಲ, ಆ ಹುಡುಗನ್ಗೆ ಮೃತ್ಯು ಆಗ ಬಂದ್ಬಿಟ್ಟು. ಯಾಕಮ್ಮ ಹೀಗಂತೆ? ನೀನೇ ಮಾಡ್ಲಿ, ನಿಮ್ ತಂದೆ ಗುಣ ಎಂಥದ್ದು ಅಂತ ಗೊತ್ತಿದ್ದು ಬೆಂಕಿ ಜೊತೆ ಸರ್ಸಾಡ್ತಾ ಇದೆಯಲ್ಲೇ. ಆ ಹುಡುಗ ಜೀವ ಸಹಿತ ಇರ್ಬೇಕು ಅಂದ್ರೆ ಮೊದ್ಲು ಅವನ್ನ ನಿನ್ ಮನಸ್ಸಿಂದ ಕಿತ್ತಾಕು. ಆ ಸೋಮುಗೆ ಎಷ್ಟ ಕೊಬ್ಬು, ಹೆಣ್ಣು ಕೇಳಕ್ ಹೋದ್ರೆ ಕಾಲಲ್ಲ ಒದಿತಾನೆ. ಅವತ್ ನನ್ ಬಂದ್ ಕೋಪದಲ್ಲಿ ಅವ್ನ ಚಟ್ನಿ ಮಾಡ್ಬಿಡ್ತಾ ಇದ್ದೆ. ನಮ್ ಗರಡಿ ಕೆಟ್ಟ ಹೆಸರು ಬರಬಾರ್ದು ಬಿಟ್ಟಿನಿ. ಆ ಸುಮ್ನೆ ಹೋಗಕ್ಕೆ ಕಣ, ಅವ್ನು ಹೆಚ್ಚಾಗಿರೋದು. ಅವತ್ ನೋಡ್ದೆ ನಮ್ಮನ್ನ ಹೋದ್ದ, ಇವತ್ ನೋಡ್ರೆ ಇವನ್ ದರ ಚಟ್ಟಂಗ್ ತಟ್ಟಿದ್ದಾನೆ. ಹೀಗೆ ಬಿಟ್ರೆ ಇನ್ನು ಏನೇನ್ ಮಾಡ್ತಾನೋ ಗೊತ್ತಿಲ್ಲ ಅವನು. ನನಗೇನಾದ್ರೂ ಈ ಚಪ್ಪರ್ ಚನ್ನಪ್ಪನ್ ಗುಂಡೆ ಎತ್ತೋ ಶಕ್ತಿ ಇದ್ರೆ ಈ ಕಲ್ ಗುಂಡೆ ಎತ್ಕೊಳಗೆ ಅವ್ನು ತಲೆ ಚಾಕ್ಬಿಟ್ಟ ಇದ್ದೆ. ಗುಂಡೆತ್ತೋದಕ್ ಶಕ್ತಿ ಬೇಕಾಗಿಲ್ರು, ಆವೇಶ ಬೇಕು, ರೋಷ ಬೇಕು, ವೀರವೇಶ ಬೇಕು. ಎಂಥ ಒಳ್ಳೆ ಕನಸು ಕಣು, ನನ್ನ ಕನಸಿನಲ್ಲಿ ಈ ಚಪ್ಪರ ಚನ್ನಪ್ಪನ ಗುಂಡ ಭೈರಪ್ಪನ ತಲೆ ಮೇಲೆ ಎತ್ತಿ ಹಾಕ್ಬಿಟ್ಟೆ. ಈ ಮೂತಿಗೆ ಚಪ್ಪರ ಚನ್ನಪ್ಪನ ಗುಂಡ ಎತ್ತಿದ್ಯಾ? ಹೌದಾ, ಕನಸಿನಲ್ಲಿ ಈ ಆಕಾರಕ್ಕೆ ಇಂತ ಕನಸು ಬರದ ತಪ್ಪು. ಏನಂತ ಬರ್ತಿದ್ದಾನೆ ನಿಮ್ಮ ಅಣ್ಣ? ಅವ್ರ ಹಳ್ಳಿಲಿ ಅದ್ಯಾವ್ದೋ ಒಂದು ದೊಡ್ಡ ಕಲ್ಗುಂಡ್ ಇದೆಯಂತಲ್ಲ. ಕಲ್ಗುಂಡು? ಓಹೋ, ಅದು ಚಪ್ಪರ ಚನ್ನಪ್ಪನ ಗುಂಡು. ಆ ಗುಂಡೆ ರೀ, ಆ ಗುಂಡನ್ನ ನಮ್ ಸೋಮ ಎತ್ತನಂತೆ. ನೀವು ಖಂಡಿತ ಬನ್ನಿ ಅಂತ ಅಣ್ಣ ಕಾಗದ ಬರ್ದಿದ್ದಾರೆ, ಹೋಗೋಣನ್ರಿ. ಹೋಗ್ಬೇಕಾದ್ದೆ, ಆದ್ರೆ ಏನ್ ಮಾಡೋದೆ, ಹುಡುಗರ ಪರೀಕ್ಷೆ ಟೈಮು, ನನ್ನನ್ನು ಬೇರೆ ಎಕ್ಸಾಮಿನರ್ ಹಾಕ್ಬಿಟ್ಟಿದ್ದಾರೆ. ಅಣ್ಣಂಗ್ ಏನಂತ ಕಾಗದ ಬರೆಯೋದು? ಕಲ್ಲೆತ್ತ ಹುಡುಗನಿಗೆ ಕಲ್ಲೇಶ್ವರ ಒಳ್ಳೇದ್ ಮಾಡ್ಲಿ ಅಂತ ಬರಿ, ನಾವು ನಿಧಾನವಾಗಿ ರದ್ದಲ್ಲಿ ಹೋಗಿದ್ ಬರೋಣ. ನಿಮ್ಗೆ ಇನ್ನೇನ್ ಕೆಲ್ಸ, ಯಾವಾಗ್ಲೂ ಹುಡುಗರು ಸ್ಕೂಲು ಅಂತಾನೆ ಇರ್ರಿ. Thank you.
ಬಂಧುಗಳೇ, ನಮ್ಮ ವಂಶದವರೇ ಆದ ಪೈಲ್ವಾನ್ ಚಪ್ಪರ್ ಚನ್ನಪ್ಪ ಗೌಡರು ಈ ಮೂರು ಕಲ್ಲುಗುಂಡಿನ ಎತ್ತಿ ಕಸರತ್ ಮಾಡ್ತಿದ್ರಂತೆ. ನಾನು ಹುಟ್ಟಿದಾಗಿನಿಂದ ಈ ಕಲ್ಲುಗುಂಡಿನ ಎತ್ತಿದ ಗಂಡೇ ನೋಡ್ಲಿಲ್ಲ. ನಾನು ಈ ಗುಡಿ ತಾವಕ ಬಂದಾಗಲೆಲ್ಲ ಈ ಸುತ್ತಮುತ್ತ ಹತ್ತು ಹಳ್ಳಿನಾಗೆ ಈ ಕಲ್ಲುಗುಂಡಿನ ಎತ್ತ ಒಬ್ಬ ಗಂಡು ಹುಟ್ಟಲಿಲ್ವಲ್ಲ ಅಂತ ಭಾರಿ ಪೇಚಾಡ್ತಿದ್ದೆ. ಶಿವನ ಆಶೀರ್ವಾದ, ಇವತ್ತು ನನ್ನ ಮಗ ಸೋಮೇಗೌಡ ಈ ಕಲ್ಲುಗುಂಡಿನ ಎತ್ತಿ ನಿಂತ ಎದೆ ಚಾಚ್ಕೊಂಡು ಮುಂದೆ ಬಂದವನೇ. ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನನ್ನ ಕೈ ಆರ ನಿನ್ನ ಬರಗಾಲಿಗೆ ಸೇರ್ ತೂಕದ ಬೆಳ್ಳಿ ಕಡಗ ತೋರಿಸ್ತೀರಿ. ಎಲ್ರೂ ನಗ್ತಿಲ್ವಾ? ನಾವು ಅದನ್ನ ಕಂಡಿದ್ದು. ಎಲ್ರು ನಗ್ತಾರೆ ಅಂತ ನೀನು ನಗ್ತೀಯ ಗುಲಾಮ? ನೀನೇನು ಭಾರಿ ಗಂಡ್ಸು ಅಂತ ತಿಳ್ಕೊಂಬಿಟ್ಯಾ? ಭಾರಿ ಗಂಡ್ಸು ಅಂತ ಊರೆಲ್ಲ ಡಂಗ್ರ ಹೊಡ್ಕೊಂಡು ನಿಮ್ಮ ಮಗ ಆ ಗುಂಡೆ ತಿಳ ಅಂತ ನಗು ಬಂತು ಅತ್ತಪ್ಪ. ಇನ್ನೊಬ್ಬರ ಕೈಲಿ ಆಗಲಿಲ್ಲ ಅಂತ ನಗೋದು ದೊಡ್ಡ ಸ್ಕೇಲ್ವೋ? ತಾಕತ್ತಿದ್ರೆ ನೀನೆತ್ತು. ಎತ್ತಬೇಕಂದ್ರೆ ಒಂದ್ ಕೈ ನೋಡೇ ಬಿಡ್ತೀನಿ. ಎತ್ತಿದ್ರೆ ನೀವು? ನನ್ನ ಮಗನ ಕಾಲ್ಗೆ ಹಾಕಬೇಕು ಅಂತಿದ್ದ ಸೇರ್ ತೂಕದ ಬೆಳ್ಳಿ ಕಡಗನ ನಿನಗೆ ಕೊಟ್ಬಿಡ್ತೀನಿ. ಬೆಳ್ಳಿ ಕಡಗ ಅವನಿಗೆ ಬೇಕು. ನಾ ಕೇಳಿದ್ನ ಕೊಡ್ತೀರಾ? ಏನ್ ಬೇಕು ಕೇಳ. ನಿಮ್ ಮಗಳು ಗೌರಿ ನನ್ ಕೊಟ್ಟು ಮದುವೆ ಮಾಡ್ತೀರಾ? ಏನ್ ಗೌಡ್ರೆ, ಶಿವ ಕೇಳ್ತಿದ್ದಾನೆ, ಏನ್ ಹೇಳ್ತೀರಾ? ಎತ್ತೋದ ಕಲ್ಲು ಒಪ್ಪಿಗೆನಾ? ಎತ್ತಿದ್ರೆ ಸಾಯ ತನಕ ನಿಮ್ಮ ಮನೆ ಸಗಣಿ ಕಸ ಬಳ್ಕೊಂಡ್ಬಿದ್ದಿರ್ತೀನಿ. ಬೇಡ ಕಣ್ಶಿವ ಬೇಡ, ದೊಡ್ಡ ಸಾಹಸ ಹೆಣ್ಣಿಗೋಸ್ಕರ ಕಣ್ ಕಳ್ಕೊಂಡ್ರನ್ನೋ ಕೆಲಸ ಮಾಡ್ಬೇಡ ಕಣಪ್ಪ.
ಸುಮ್ಮನೀನು ಸಿದ್ಧವ, ಶಿವನ ವಿಷಯ ನಿನಗಿಂದು ಗೊತ್ತಿಲ್ಲ, ಅವನು ಸಿಂಹದ ಮರಿ. ಏನ್ ಗೌಡ್ರೆ ಆಗ್ಬಹುದಾ? ನಾನೇ ಮಳೆ ಆಗೋಣ, ಆಶೀರ್ವಾದ ಮಾಡಿ ಗುರುಗಳೇ, ಆಶೀರ್ವಾದ ಮಾಡಿ. ಒಳ್ಳೇದ್ ಮಾಡ್ಲಿ ದೇವ್ರು, ಎತ್ತು ಶಿವು. ಗೌರಿ ಚಿಟ್ಟೆ ಹಾರಾಡೋ
ಅವಳ ಆಟ ನೋಡಿತು ಹಕ್ಕಿ ಬೆರಗಾಗುತ್ತಾ ಅವಳ ಮಾತು ಕೇಳಿತು ದೂರ ಮಾವಿನ ಮರದಲ್ಲಿ ಕೋಗಿಲೆ ಮೌನವ ತಾಳಿದು ಮೌನವ ತಾಳಿದು ಕಾಟದಿಂದ ಕೂಗಿ ಹಾಡುತ್ತ ಸಂತೋಷದಿಂದ ಕೆಣಕಿ ಕಾಡುತ್ತ ತುಂಟಾಟದಿಂದ ಕೂಗಿ ಹಾಡುತ್ತ ಸಂತೋಷದಿಂದ ಮುದ್ದು ಗೌರಿ ಕೈಯ ಹಿಡಿದಾಗಲೇ ಬಳಿಗೆ ಸೆಳೆದಾಗಲೇ ನನ್ನ ಮನ ತೆನ್ನುವ ನವಿಲು ಕುಣಿದಾಗಲೇ ಮೇಲೆ ಮುಗಿಲಲ್ಲಿ ಜೊತೆಯಾಗಿ ಕಾಣುವ ಕನಸನ್ನು ಕಾಣುವೆ ಕನಸನ್ನು ಕಾಣುವೆ ಗೌರಿ ಮಗವು ಚಂದಿರನಂತೆ ಗೌರಿ ನಗು ಹುಣ್ಣಿಮೆಯಂತೆ ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಮಾತೆ ಮುತ್ತಂತೆ ಮಾತೆ ಮುತ್ತಂತೆ ಅಲ್ಲ ಕಂಡ್ರೆ ಆ ಶಿವನ್ಗೇನಾರು ಬುದ್ಧಿ ಇದೆಯಾ ನಮ್ಮ ಐದು ಜನದಲ್ಲಿ ಒಬ್ಬಳು ಮದುವೆ ಮಾಡ್ಕೊಳ್ಳೋ ಅಂದ್ರೆ ಆ ಗೌರಿನ ಕಂಡ್ರೆ ಪ್ರಾಣನೇ ಬಿಡ್ತಾನೆ ಗೌರಿ ಏನ್ ಸೀತೆನಾ ಇವನೇನ್ ರಾಮನ ಆ ಗುಣಕಲ್ನ ಶಿವದನ್ಸ್ ಅನ್ಕೊಂಡ್ರ ಏ ಬರಿ ಕೈ ಎತ್ತಿದ್ರೆ ಸಾಕಾಗಿತ್ತು ನಾನ್ ಮದುವೆ ಮಾಡ್ಕೊತಾ ಇದೆ ಅಲ್ಲ ಕಣೆ ಗುಂಡೆ ತಕ್ಕೋಗಿ ಕೈ ಕಾಲ್ ಮುರ್ಕೊಂಡಿದ್ರೆ ಅವ್ರಪ್ಪ ಬಂದು ವಾಸಿ ಮಾಡ್ತಿದ್ನ ನೀನೇನೇ ಹೇಳು ಆ ಕಲ್ಲೆತ್ತದನ್ ಮಾತ್ರ ನನ್ ತಪ್ಪು ಅನ್ನಲ್ಲ ಯಾಕೆ ನಮ್ ಶಿವು ಆ ಪೊಲೀಸ್ ಅಮ್ಮನ್ಗೆ ಸರಿಯಾದ ಶಾಸ್ತಿ ಮಾಡ್ದ ನಿಜ ಕಣೆ ಅಪ್ಪ ಮಕ್ಳಿಬ್ರು ಮಹಾ ದುರಹಂಕಾರದಿಂದ ಮೆರಿತಾ ಇದ್ರು ನಮ್ ಶಿವು ಊರ್ ಜನರೆದ್ರಿಗೆಲ್ಲ ಆ ಮುಖ ಮುರಿಯಂಗ್ ಮಾಡ್ದ ಬರ್ತೀನಿ ಕಂಡ್ರೆ ಬನ್ರಿ ಹೋಗ್ಲ ಏನೇ ಚಿನ್ಮಿಣಿ ನಾನು ಪೊಲೀಸ್ ಹೋಮಾನ ಶಿವ ನನಗೆ ಚೆನ್ನಾಗಿ ಬುದ್ಧಿ ಕಲ್ಸಿದ್ನ ಇವಾಗ ನಾನ್ ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಏನೇನ್ ಮಾಡ್ತೀಯ ಕೆಲ್ಸ ಅದನ್ನ ಕೇಳಕ್ ನೀನೇ ಅವನ Thank you.
ಹೆಂಗಲ್ಲ ಶಿವು ಶಿವು ಚೋಮಂಗೇಳಿ ಡಂಗುರ ವರ್ಸು ಶಿವು ಪಂಚಾಯತಿ ಸೇರಿಸಿ ಬೇವರ್ಸಿನ ನೆಲದಲ್ಲಿ ಉಳ್ಸೋಣ ಬೇಡ ಕೆಂಪಿ ಯಾಕೆ ಊರಿಗೆ ಒಂದ್ ನ್ಯಾಯ ಆದ್ರೆ ಈ ಅಪ್ಪ ಪೋಲಿಗೆ ಒಂದ್ ನ್ಯಾಯ ಅಲ್ಲ ಶಿವು ನಾನು ಅವನ ಮನೆ ಅನ್ನ ತಿಂದಿದ್ದೀನಿ ಆ ಋಣಕ್ಕೋಸ್ಕರ ಅವನ ಬಿಟ್ಬಿಡೋಣ ಕೇಳದೇನೋ ಗಡವಾ ಅವ್ನ ಕಾಲ್ ಸಂದಿಲ್ ಓಸಿ ನುಸಿ ಬುದ್ಧಿ ಬತ್ತೈತೆ ಥೋ ನಿನ್ ಜನ್ಮಕ್ಕೆ ಬೆಂಕಿ ಹಾಕ ಏಯ್ ನಾಳೆ ನಿನ್ ತಂಗಿ ಗೌರಿನ ನಮ್ಮ ಅಜ್ಜಿ ಕೇಳಕ್ ಬರ್ತಾರೆ ಅಂತ ಹೇಳು ನನಗೊಂದು ಗೊತ್ತಿಲ್ಲ ನಿನ್ ಚಿಂತಿದ್ದಂಗೆ ಊರ್ ಹೋಗ್ತೀನಿ ಅಂತ ಹೊರಟೋದ್ರು ಜೊತೆ ಗೌರಿನೂ ಕರ್ಕೊಂಡು ಹೋಗಿದ್ದಾರೆ ಅವರು ಏನು ಹೇಳಿಲ್ಲ ಎಲ್ಲಿ ಹೋಗ್ತೀರಂತ ನಾನು ಕೇಳಲಿಲ್ಲ ಬಂದ್ರೆ ಗಣ್ಣವ್ರು ಬಂದಿದ್ರು ಅಂತ ಹೇಳವ ನಾವ್ ಇನ್ನೊಂದ್ಸರಿ ಬರ್ತೀವಿ ನಡೀರಿ ನನ್ನ ಮಗಳೇ ನನ್ನ ಮರ್ಯಾದೆ ಹಾಳು ಮಾಡಿಬಿಟ್ಲು ಚಚ ನೀನು ಹೇಳು ಮೀನಾಕ್ಷಿ ಆ ದನ ಕಾಯೋ ಬೇವರ್ ತಿನ್ನ ನಾನು ಅಳೀನ್ ಮಾಡ್ಕೊಳ್ಳದ ನನ್ನ ವಂಶದ ಗಲ್ತೆ ಏನು ಪ್ರತಿಷ್ಠೆ ಏನು ಕೀರ್ತಿ ಏನು ನಾನು ಹೋಗಿ ಊರ್ ಜನರ ಮುಂದೆ ಆ ಪರದೇಶಿ ಪಾದ ತೊಳೆದು ನನ್ನ ಮಗ ಕೊಡ್ಲ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಿರಾ ಪ್ರಾಣ ಹೋದ್ರು ಸರಿನೇ ನಾನು ಅವನ ಅಳಿ ಅಂತ ಒಪ್ಕೊಳಕಿಲ್ಲ ಅವನ್ನ ಒಪ್ಪಿಳ್ದಿದ್ರೆ ಹೋಗ್ಲಿ ಬೇರೆ ಇನ್ನೇನ್ ಮಾಡ್ಬೇಕು ಅಂತಿದ್ಯಾ ಅಂತ ಅವ್ರು ಕೇಳಿದ್ದು ಬಂದ ತಕ್ಷಣ ಹೇಳದಲ್ಲಮ್ಮ ತೀರ್ಥಳ್ಳಿ ಸಾವುಕಾರರೇ ನಮ್ ಬೀಗ್ರು ನೀನು ಕಾಗದಾಗ ಬರ್ದಿದ್ಯಲ್ಲ ಹುಡುಗ ಕುಂಟ ಅಂತ ಅವನಿಗೆ ನಮ್ ಗೌರಿನ ಕೊಟ್ಟು ಮದುವೆ ಮಾಡ್ಬಿಡೋದು ಏನ್ ಬಾಬಾ ಯಾವ ಹೋಗೋಣ ಅವ್ರ ಮನೆಗೆ ಅವ್ರು ಯಾರು ಹೋಗ್ಲಿಲ್ಲ ಸಾವುಕಾರರು ಕಲ್ಕತ್ತಾ ಹೋಗಿದ್ದಾರೆ ಅವ್ರ ಅಕ್ಕನ ಮನೆಗೆ ಬರೋದ್ ಮೂರ್ ತಿಂಗಳಾಗುತ್ತೆ ಅಲ್ಲಿವರೆಗೂ ನಾನು ಕಾಯ್ಕಾಯ್ಕಿಲ್ಲ ಆದಷ್ಟು ಬೇಗ ಮದುವೆನ ಮಾಡಿ ಮುಗಿಸ್ಬಿಡ್ಬೇಕು ನಿನಗಿರೋ ಉತ್ತರ ಸಾವುಕಾರಗಿಲ್ವಲ್ಲ ಹಂಗಂತ ಸುಮ್ನೆ ಕುಂತ್ಕೊಳಕಾಯ್ತದ ಬಾಬಾ ನಾಳೆನೆ ಕಲ್ಕತ್ತಾ ಕೊಟ್ಟೋಗ್ಬಿಡೋಣ ನಾನು ಊರಿಗೆ ಹೋಗ್ಬೇಕಾದ್ರೆ ಮದುವೆ ನಿರ್ಧಾರ ಮಾಡ್ಕೊಂಡೇ ಹೋಗ್ಬೇಕು ನಿಂತ ಘಳಿಗೆಯಲ್ಲೇ ಕಲ್ಕತ್ತಾ ಹೋಗ್ಬೇಕು ಅಂದ್ರೆ ಹೇಗೆ ಅದಕ್ಕೇನ್ ಕಷ್ಟ ಹೋಗ್ ಬಂದ್ರಾಯ್ತು ದುಡ್ಡೊಂದಿದ್ರೆ ಕಲ್ಕತ್ತಾಗೂ ಹೋಗ್ಬೋದು ಅಮೆರಿಕಾಗೂ ಹೋಗ್ಬೋದು ಸರಿ ಹಂಗಾರೆ ಇವತ್ತೇ ಕಲ್ಕತ್ತಾ ಕೊಂಡೋಗೋಣ ನಡೀವಿ ಹೊರಟ್ಬಿಡ ಕೊಂಡು ಬೇಟೆಯಾಡೋ ಪ್ರಾಣಿ ಅಲ್ಲ ಮನುಷ್ಯನ್ ತಿನ್ನೋ ಚಿರತೆ ಅಂದ್ಮೇಲೆ ನಾವೆಲ್ಲ ತುಂಬಾ ಹುಷಾರಾಗಿರ್ಬೇಕು ನಾನು ಇವತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಗದ ಬರೀತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸೋಮ ಧೂಮ ಊರಿನವ್ರಿಗೆಲ್ಲ ಎಚ್ಚರಿಕೆ ಕೊಟ್ಬಿಡು ಆಯ್ತು ಸಾವಿ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಕತ್ಲಾಗುತ್ತೆ ಆಚೆ ಕಡೆ ಯಾರು ಓಡಾಡಬಾರ್ದು ಅಂತ ತಿಳಿಸ್ತಾ ಇದ್ದೀವಿ ಕೇಳ್ರಪ್ಪ ಕೇಳಿ
ಗೌರಿ 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 ಅಯ್ಯೋ ಗೌರಿ ಗೌರಿ ಅಯ್ಯೋ ದೇವ್ರೆ ಗೌರಿ ಅಯ್ಯೋ ಇಲ್ಲು ಇಲ್ವಲ್ಲಪ್ಪ ಇಲ್ಲಿ ಎಲ್ಲಿ ಕೊಟ್ಟೋದ್ಲು ಗೌರಿ ಗೌರಿ ಸ್ವಲ್ಪ ಬೇಗ ಬಸ್ ಸ್ಟ್ಯಾಂಡ್ ಹೋಗಪ್ಪ ಗೌರಿ ಏನಾಯ್ತು ಅಜ್ಜ ಎಲ್ಲಿಗೆ ಹೋಗ್ತಾ ಇದ್ಯಾ ನಾನು ಬಿಟ್ಬಿಡುತ್ತೇನೆ ಊರ್ಗೆ ಹೋಗ್ಬೇಕು ಬಿಟ್ಬಿಡು ಬೇಡಮ್ಮ ನನ್ ಮಾತ್ ಕೇಳಮ್ಮ ನಾನು ಬಿಟ್ಬಿಡತ್ತೆ ನಾ ಊರ್ಗೆ ಹೋಗ್ತೀನಿ ನಾನು ಬಿಟ್ಬಿಡು ಏನ್ ಹೇಳೋದಿದ್ರು ಮನೆ ಹೇಳು ಬಾಮ್ಮ ಬಾಮ್ಮ ಅದೇ ನನ್ ಬಿಡು ಊರ್ಗೆ ಹೋಗ್ತೀನಿ ನಾನು ಬಿಟ್ಬಿಡತ್ತೆ ಡ್ರೈವರ್ ಅದೇ ನಡೀರಿ ಬೇಗ ಏನಮ್ಮ ಹೀಗ್ ಕೇಳ್ತೀಯ ನಿಮ್ಮಪ್ಪ ನನ್ ನಂಬಿ ನಿನ್ನ ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ನೀನು ರಾತ್ರಿ ಬಸ್ ನಲ್ಲಿ ನಿಮ್ಮೂರ್ಗ್ ಹೋಗದ ಅದು ಹೇಳ್ದೆ ಕೇಳ್ದೆ ನಾನ್ ಇಲ್ಲಿದ್ರೆ ನಮ್ಮಪ್ಪ ನಂಗ್ ಮದ್ವೆ ಮಾಡ್ಬಿಡ್ತಾನಲ್ಲ ಅಲ್ಲಿಗೆ ಹೋದ್ರೆ ತಾನೇ ಬಿಟ್ಬಿಡ್ತಾನ ಗೌರಿ ನಿಮ್ಮಪ್ಪ ಎಂತ ಹಟುವಾದಿ ಅಂತ ನಿನಗೆ ಚೆನ್ನಾಗ್ ಗೊತ್ತಿದೆ ಈ ಮದ್ವೆ ನಿಲ್ಲಿಸ್ಬಿಡು ಅತ್ತೆ ನಿಲ್ಲಿಸ್ಬಿಡು ನಿಮ್ ಪುಣ್ಯ ಬರುತ್ತೆ ಏನಮ್ಮ ಆ ಶಿವ ಅಷ್ಟು ಚೆನ್ನಾಗಿದಾನ ಅದೆಲ್ಲ ನನಗ್ ಗೊತ್ತಿಲ್ಲ ಶಿವ ಇಲ್ದ ನಾ ಬದುಕಿರೋದಿಲ್ಲ ಅತ್ತೆ ನಾ ಬದುಕಿರೋದಿಲ್ಲ ಗೌರಿ ಈ ಮಾತು ನಿಮ್ಮಮ್ಮನ್ ಕೇಳ್ದೆ ಅಮ್ಮ ಹೇಳ್ದೆ ಆ ಹುಡುಗ ಜೀಸ್ ಆಯ್ತು ಆಗಿರ್ಬೇಕು ಅಂದ್ರೆ ನೀನ್ ಅವ್ನ್ ಮರ್ತ್ಬಿಡು ಅಂತ ಬೈದ್ಬಿಟ್ಲು ನಾನೇನ್ ಮಾಡ್ಲಿ ಗೌರಿ ಈಗ ಹೋಗ್ ಮಲ್ಕೊಮ್ಮ ಬೆಳಿಗ್ಗೆ ಮಾತಾಡೋಣ ನನಗ್ ನಿದ್ರೆ ಬರ್ತಾ ಇಲ್ವಲ್ಲ ನೋಡಮ್ಮ ಮಲ್ಕೊಂಡ್ರೆ ನಿದ್ದೆ ತಾನಾಗ್ ಬರುತ್ತೆ ನನ್ ಮಾತು ಕೇಳು ಹೋಗ್ ಮಲ್ಕೊಮ್ಮ ನಿನಗೆ ನನ್ ಮೇಲೆ ನಂಬಿಕೆ ಇದೆ ತಾನೆ ಇದೆ ನಡಿ ಊಟ ಮಾಡೋ ಬಾರ ನನಗೆ ಹಸಿವಿಲ್ಲ ಅಜ್ಜಿ ಎಷ್ಟು ದಿನ ಅಂತ ಉಪವಾಸ ಇರ್ತೀಯಪ್ಪ ನಾಳೆ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ನಾನು ಸುಮ್ಮನೆ ಬಲವಂತ ಮಾಡ್ಬೇಡ ಅಜ್ಜಿ ಬಲವಂತ ಅಲ್ವೋ ನಿನಗೇನೋ ವಯಸ್ಸು ಚಿಕ್ಕದು ನಾಲ್ಕ್ ದಿನವಾದ್ರೂ ಉಪವಾಸ ಇರ್ತೀಯ ನನಗ್ ವಯಸ್ಸಾಯ್ತು ನಾನೇನಾದ್ರೆ ಹೆಚ್ಚು ಕಡಿಮೆ ಆಗಿ ಗೋಟಕ್ ತಂದ್ರೆ ನಿನ್ನೆ ಯಾರ ನೋಡ್ಕೊಳ್ತಾರೆ ನಾನ್ ನಿನ್ಗೋಸ್ಕರ ಬದುಕಿರ್ಬೇಕು ಕಣ ಅಜ್ಜಿ ನೀನು ಮೂರ್ ದಿವಸದಿಂದ ಊಟ ಮಾಡ್ಲಿಲ್ವಾ ಹ್ಯಾಗ ಮಾಡ್ಲು ನೀನ್ ಊಟ ಮಾಡದೆ ಇದ್ರೆ ನನ್ನ ಗಂಟ್ಲಲ್ಲಿ ಅನ್ನ ಇಳಿಯುತ್ತೇನೋ ನಡಿ ಅಜ್ಜಿ ಊಟ ಮಾಡೋಣ ಸ್ವಾಮಣ್ಣವ್ರೇ ಸ್ವಾಮಣ್ಣವ್ರೇ ಗೌಡ್ರೇ ಗೌಡ್ರೇ ಏನ್ ಸ್ವಾಮಣ್ಣವ್ರೇ ನಿಮ್ ವಿಷಯ ತುಂಬಾ ಕೇಳ್ದೆ ಏನ್ ಕೇಳ್ದೆ ಮೊನ್ನೆ ಚಿರತೆ ಬೇಟೆಗೆ ಹೋಗಿದ್ರಂತೆ ನೋಡು ಅಲ್ಲ ನಿಮ್ ಕನ್ನಡ ಬರ್ತಾ ನಾನ್ ನಿಮ್ಮನ್ ಏನಂದೆ ನಿಮ್ ಭಾಷೆಲಿ ಚಿರತೆಪೇಟೆಗೆ ಹೋಗಿದ್ದಾರೆ ಅನ್ನೋದು ತಪ್ಪೆ ಯಾಸುರ ಮಗ ಹೇಳ್ದ ನಾನು ಚಿರತೆಪೇಟೆಗೆ ಹೋಗಿದ್ದೆ ಸರಿ ಗರಡಿ ಹುಡುಗರು ಮಾತಾಡ್ಕತ್ತಾ ಇದ್ರು ಸೋಮಣ್ಣರ್ ಗುಂಡ್ ಹಾಕ್ಬಿಟ್ಟು ಅಲ್ಲಲ್ಲ ಗುಂಡ್ ಹಾರಿಸ್ಬಿಟ್ಟು ಕಟ್ಟೆ ಚಿರತೆ ಚಿರತೆ ಬಾಲ ಕತ್ತರಿಸಿದ್ರು ಅಂತ ತಗೊಳ್ಳಿ ನಿಮ್ ಪೋಸ್ತ ಏನ್ ಮಾತಾಡಿದ್ರು ಕಷ್ಟ ಅಮ್ಮ ಕಾಗದ ಬಂದಿದೆ ಯಾರ್ದು ಕಾಗದ ಅಪ್ಪ ಮಡ್ರಾಸಿಂದ ನಿಮ್ ಕಾಗದ ಬರ್ತಿದ್ದಾರೆ ಮಡ್ರಾಸ್ ಯಾಕೆ ಹೋಗಿದ್ದಾರೆ ಮೊನ್ನೆ ಮಡ್ರಾಸ್ ಅಲ್ಲಿ ಇವತ್ತು ಕಲ್ಕತ್ತಾದಲ್ಲಿ ಇರ್ತಾರೆ ಏನು ಇದು ನಿಜ ಅಮ್ಮ ತೀರ್ಥಹಳ್ಳಿ ಸಾವುಕಾರರು ಕಲ್ಕತ್ತಾದಲ್ಲಿ ಇದಾರಂತೆ ಅಪ್ಪನು ಮೇಷ್ಟ್ರು ಇಬ್ರು ಅವ್ರನ್ನ ಭೇಟಿ ಹಾಕಿ ಕಲ್ಕತ್ತಾ ಹೋಗಿದ್ದಾರೆ ಗೌರಿ ಮದುವೆ ಸೆಟ್ಲ್ ಮಾಡ್ಕೊಂಡೆ ಬರ್ತೀನಿ ಅಂತ ಕರ್ದ ಬರ್ತಿದ್ದಾರೆ ಗೌರಿ ಎಲ್ಲಿದ್ದಾಳೆ ಅವಳು ತೀರ್ಥಹಳ್ಳಿ ಇದ್ದಾಳೆ ಗೌರಿ ತೀರ್ಥಹಳ್ಳಿ ಇದ್ದಾಳಂತ ಹ್ಮ್
ಕತ್ತಾಗೋಗೋರೆ ಗೌರಿ ಅವನಿಗೆ ಗಂಡ ಗೊತ್ತು ಮಾಡ್ಕೊಂಡ್ ಬರಕ್ಕೆ. ಗೌರಿ ತೀರ್ಥನೆಯಲ್ಲೇ ಇದ್ದಾಳೆ, ಮದ್ವೆ ಆಗೋರ್ಗೂ ಇಲ್ಲಿ ಕರ್ಕೊಂಡ್ ಬರಕ್ಕಿಲ್ವಂತೆ. ಇವತ್ ಕಾಗದ ಬಂತು. ಬೀರಾಮೇಗೌಡ್ರ ಶ್ರೀರಾಮೇಗೌಡ್ರ ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮೂರ್ಲಿ ಬೈರೇಗೌಡ ನಿಂತಿದ್ದಾರಲ್ಲ ಅವ್ರ ಭಾವ. ನಿಮ್ ಬೈರೇಗೌಡ್ರೇನು ಕಪಿಲ್ ದೇವ ಸುನಿಲ್ ಗವಾಸ್ಕರ ಊರ್ಗೆಲ್ಲ ಗೊತ್ತಿರೋದಕ್ಕೆ ಹೋಗಪ್ಪ ತಲೆ ಕೆಡಿಸ್ಬೇಡ. ರಾಮೇಗೌಡ್ರ ಮನೆಯಲ್ಲಿದೆ ಗೊತ್ತಿಲ್ಲಪ್ಪ. ನಮ್ಮೂರು ಬೈರೇಗೌಡ್ರ ಭಾವ. ಯಾವ್ರು ಗೊತ್ತಿಲ್ಲ, ಹೋಗಪ್ಪ. Thank you.
ಪ್ರೇಮ ಮರೆತೇನೆ ನನ್ನ ಸ್ನೇಹ ಬೇಡವೇನೆ ಚೆಲುವೆ ಚೆಲುವೆ ಸ್ವಲ್ಪ ಜಾಸ್ತಿ ಆಗಿದೆ, ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಎರಡು ದಿನ ಬೆಡ್ ರೆಸ್ಟ್ ತಗೊಂಡ್ರೆ ಸರಿ ಆಗುತ್ತೆ. ಮತ್ತೆ ಸಂಜೆ ಬಂದ. ನಮಸ್ಕಾರ. ಈ ಹುಡುಗನ ಹೇಗಪ್ಪ ನೋಡ್ಕೊಳ್ಳೋದು? ನಾನ್ ನೋಡ್ಕೋತೀನತ್ತೆ. ಅಚ್ಚರಿ ಗೌರಿ, ಇಂಥ ಸಮಯದಲ್ಲಿ ಅವ್ರ ಮನೆಯವ್ರು ಯಾರಾದ್ರೂ ಅವನ ಹತ್ರ ಇದ್ರೆ ಒಳ್ಳೇದಮ್ಮ. ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅಜ್ಜಿ ಒಪ್ಪಲೇ ಇರೋದು. ಅವಳ ಬಾಂದ ಕಳೆದ ಬರಿ ಗೌರಿ. ಅಯ್ಯೋ, ಅಜ್ಜಿ ಗೊತ್ತಾದ್ರೆ ಎದೆ ಒಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಅಯ್ಯೋ ದೇವ್ರಿ, ಮತ್ತೇನಮ್ಮ ಮಾಡೋದು? ಹಾ, ಪೈವಾ ಶಿವನಂಜಿ ಗೌಡ್ರು ಅಂತಿದ್ದಾರೆ, ಅವ್ರಿಗೆ ಶಿವನ್ ಕಂಡ್ರೆ ತುಂಬಾ ಪ್ರೀತಿ. ನಾನು ಅವ್ರ ಖಾತೆ ಬರಿತೀನತ್ತೆ, ಮೊದ್ಲು ಆ ಕೆಲಸ ಮಾಡಿ ಗೌರಿ. ಹೋಗು. ಯಾಕೋ ಗರಡಿ ಮುಂದೆ ಬಂದ್ ಬೆಲ್ ಹೊಡಿತಾ ಇದ್ಯಾ? ಪ್ರಳಯ ಪ್ರಳಯ ಆಗುತ್ತೆ. ಏನ್ ಪ್ರಳಯ ಬಂತು? ನೀನ್ ಹೆಣ ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಚಾಮುಂಡಿ ಬೆಟ್ಟದ ಮಹಿಷಾಸುರ ನಕ್ಕಾಗ ಅದ್ರ ಪಕ್ಕದಲ್ಲಿರೋ ಕಲ್ಲಿನ ಬಸವ ಗುಟ್ರ ಹಾಕ್ದಾಗ ಪ್ರಳಯ ಆಗುತ್ತೆ ಅಂತ. ನಾನ್ ಜೊತೆಗೆ ಹೇಳ್ತಿದ್ದೆ ನಮ್ ಪೈಲ್ವಾನ್ ಶಿವನಂಜಯಗೌಡರಿಗೆ ಕಾಗದ ಬಂದಾಗ ಅಂತ. ತಗೊಳ್ಳಿ, ನಿಮ್ ಕಾಗದ ಬಂದಿದೆ. ನನಗ್ಯಾರು ಕಾಗದ ಬರೀತಾರೋ? ಅಪ್ಪಿಲ್ಲ ಅಮ್ಮಿಲ್ಲ, ಅಣ್ಣಿಲ್ಲ ತಮ್ಮಿಲ್ಲ, ಅದಿಲ್ಲ, ಯಾರು ಬರೀತಾರ ನನಗೆ? ಯಾರು ಗೊತ್ತು? ಯಾರ ಕಾಗದ ಬಂದವ್ರೆ? ಯಾರಾದ್ರೂ ಬರಲಿ, ಹೊರಡ ನೀನು. ಯಾರು ಬಂದಿದ್ದಾರೆ ನೋಡು? ಕುರುಕಳೆ ಶಿವ, ಕುರುಕಳೆ ಶಿವು. ಅಳಬೇಡ ಶಿವು, ಅಳಬೇಡ, ನಿನಗೇನು ಆಗಿಲ್ಲ, ನಾನ್ ಬಂದಿದ್ದೀನಿ ನಡಿ. ಬೇಕಾದ್ ಬರ್ಲಿ, ನಾನ್ ನೋಡ್ಕೊಡ್ತೀನಿ, ನೀನು ಮಾತ್ರ ಧೈರ್ಯವಾಗಿರು ಶಿವು, ಧೈರ್ಯವಾಗಿರು. ಬಾಬಾ, ನಮ್ಮೂರ್ ಬಸ್ ರೆಡಿ ಆಗಿದೆ. ನೀನ್ ತೀರ್ಥಹಳ್ಳಿಗೆ ಹೋಗು, ನಾನು ಮಿಕ್ಕಿದ್ದೆಲ್ಲ ಏರ್ಪಾಟ್ ಮಾಡಿ ನಿನ್ನ ಕಾಗದ ಬರಿತೀನಿ. ಅಂದಂಗೆ ಗೌರಿ ಬಗ್ಗೆ ಬಾರಿ ನಿಗಾ ಇರ್ಲಿ, ಜೋಪಾನ. ಅವಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ಅಂದಾಗೆ ನಿಮ್ಮೂರ್ ಬಸ್ ಎಷ್ಟೊತ್ತಿಗೆ? ನನ್ನ ಬಸ್ ಬರಕ್ಕೆ ಇನ್ನು ಅರ್ಧ ಗಂಟೆ ಆಯ್ತದೆ, ನಾನು ಹೋಯ್ತೀನಿ, ನೀನ್ ಹೋಗು. ಕೋಲಿ Hey!
ನೋಡ್ರಿ ಹೇಳಿದಾರ ಕಣ ಗೌಡ್ರಿ ಕಣ ನಾ ಊರ್ಗ ಹೋಗ್ತೀನ ಸ್ವಾಮಿ ಸ್ವಲ್ಪ ಇರಿ ಅವಸರ ಪಡ್ಬಿಡಿ ಯಾರಪ್ಪ ಪಂಜಿನವರು ಬಂದು ಯಾರು ಬಂದ ನೋಡಿ ಏನಿದೆಲ್ಲ ಏನಿದೆಲ್ಲ ನೀವು ಬೇರೆ ಊರ್ಗ ಹೋಗ್ಬಿಟ್ಟಿದ್ರಿ ಇಸೇ ಗೊತ್ತಿಲ್ಲ ನಿಮ್ಗೆ ನಮ್ಮೂರ್ಗೆ ಚಿರತೆ ಬಂದ್ಬಿಟ್ಟಿದೆ ಅನ್ಸರ್ ತಿನ್ನೋ ಚಿರತೆ ಅದ್ಕ ಬುದ್ಧಿ ಕತ್ತಾದ್ಮೇಲೆ ಯಾರು ಒಬ್ಬೊಬ್ರು ಓಡಾಡಕ್ಕಿಲ್ಲ ಅಯ್ಯೋ ಅದೇನ್ ಹೇಳಿ ಬುದ್ಧಿ ಯಾವ ಹೊತ್ನಲ್ಲಿ ಬರ್ತದೆ ಯಾವ ಗಳಿಗೆಗೆ ಬರ್ತದೆ ಗೊತ್ತಾಗಕ್ಕಿಲ್ಲ ಇವತ್ ಸಂಜೆ ದನ ಕಾಯೋ ಕಾಳನ್ನ ತಿಂದು ಮುಗಿಸ್ಬಿಡ್ತಂತೆ ಈಗಲೇ ಊರ್ನವರೆಲ್ಲ ಪಂಚಾಯತಿ ಕಟ್ಟೆಗೆ ಬರ್ಬೇಕು ಅಂತ ಡಂಗೂರ ಸರ ಆಯ್ತು ಬದಿ ಎಲ್ರು ಪಂಚಾಯತಿ ಕಟ್ಟೆ ಬರೋ ಕೇಳಿ ಎಲ್ರು ಕೇಳಿ ತುರ್ತಾಗಿ ಈಗಲೇ ಎಲ್ರು ಪಂಚಾಯತಿ ಕಟ್ಟೆಗೆ ಸೇರ್ಬೇಕಂತೆ ಕೇಳ್ರಪ್ಪ ಕೇಳಿ ಕೇಳ್ರಪ್ಪ ಕೇಳಿ ಏನಾದ್ರು ತಂಪೆ ಶಬ್ದ ಎಲ್ಲೋ ಜಾಸ್ತಿ ಕುಡಿದ್ಬಿಟ್ಟವನ ಅದಕ್ಕೆ ಬಡಿತ ಕುಂತಾನೆ ಬುದ್ಧಿ ಊರೆಲ್ಲರೂ ಪಂಚಾಯತಿ ಕಟ್ಟೆ ಸರಿಯಾರ ನೀವು ಬರ್ಬೇಕಂತ ಇಷ್ಟೊತ್ನಾಗೆ ಪಂಚಾಯತಿನ ನಡೀರ ಊರ್ ದನ ಕಾದು ದೊಡ್ಡ ಬೋರೇಗೌಡ ಅನ್ನಿಸ್ಕಂಡ ಅಂದಂಗೆ ನನ್ನ ಜೀವಮಾನವೆಲ್ಲ ಈ ಗ್ರಾಮ ಸೇವೆಯಾಗೇ ಮುಗಿದೋಯ್ತದೋ ಏನೋ ಮನುಷ್ಯ ದೊಡ್ಡ ವಂಶದಾಗ ಹುಟ್ಟೋದು ಒಂಥರ ತಪ್ಪು ಅಂತ ಕಾಣಿಸ್ತದೆ ವಿಶ್ರಾಂತಿ ಇರಕ್ಕಿಲ್ಲ ನೆಮ್ಮದಿ ಇರಕ್ಕಿಲ್ಲ ಏನ್ ವಿಷಯ ದೂರ್ ಕೊಟ್ಟಿರೋರು ಯಾರು ದೂರ್ ಒತ್ತಿರೋರು ಯಾರು ನೀವು ಸ್ವಲ್ಪ ಕೆಳಗಿಳಿದ್ ಬಂದ್ರೆ ವಿಷಯ ತಿಳಿಯುತ್ತೆ ಯಾವಲ್ಲ ಅವನು ನನ್ನ ಕೆಳಗಿಳಿಯ ನಾನು ನಾನು ದೂರ್ ಬಂದಿರೋದೇ ನಿಮ್ಮೇಲೆ ಶಿವನಂಜೇಗೌಡ್ರೆ ಅದಕ್ಕೆ ನಮ್ಮಪ್ಪ ಕೆಳಗಿಳಿದ್ ಬರ್ಬೇಕಾ ಕೊಳೆಯಾದ್ರೂ ಪೇಟ ತಲೆ ಮೇಲೆ ಇರುತ್ತೆ ಹೊರತು ಕಾಲ್ ಕೆಳಗಿರಲ್ಲ ಗೌಡ್ರೆ ಬಮ್ಮಣ ಕೊಳೆಯಾದ ಪೇಟ ತಲೆ ಮೇಲೆ ಇರಲ್ಲ ಕಾಲ್ ಕೆಳಗೂ ಇರಲ್ಲ ಕತ್ತೆ ಬೆನ್ ಮೇಲೆ ಇರ್ತದೆ ಮತ್ತೆ ನಿಮ್ಮ ಅಪ್ಪನ ಕೆಳಗಿಳಿ ಹಾಕಾಡ ಕುರ್ಚಿ ತಗೊಂಬಾರ ನೋಡ್ರೆ ನೀವು ಊರಿಗೆ ಹಿರಿಯರು ಮತ್ತೆ ಈ ಕಟ್ಟ ಮೇಲೆ ಕೂತ್ಕೋಬೇಕಾದವರು ನೀವೇ ಇಲ್ಲಿನ ಪದ್ಧತಿಗೆ ಅಗೌರವ ತೋರಿಸ್ತ್ರೆ ಮತ್ತೆ ಬೇರೆ ಯಾರು ಗೌರವ ಕೊಡ್ತಾರೆ ತೀರ್ಮಾನ ಆಗೋವರೆಗೂ ನೀವು ತಾಳ್ಮೆಯಿಂದ ನಿಂತಿರೋದೇ ಘನತೆ ನಿಂತಿರ್ತೀನಿ ನೀವು ಅದೇನು ಕೇಳಬೇಕು ಅಂತಿದ್ರೆ ಬ್ಯಾಗ್ ಅಂತ ಕೇಳಿ ಅವತ್ತು ನನ್ನ ಮೊಮ್ಮಗ ಶಿವು ಹುಡುಗರನ್ನೆಲ್ಲ ಕಟ್ಕೊಂಡು ಬಂದು ನಿನ್ನ ಮಗನ ಕೇಳ್ದ ಅಂತ ದನ ಬಡ್ದಾಗ ಬಡಿಸಿದ್ಯಲ್ಲ ಆವತ್ ನಾನ್ ನಿನ್ ನ್ಯಾಯ ಕೇಳದ್ನ ಇಲ್ಲ ಯಾಕೆ ನಮ್ ಹುಡುಗನಿಗೆ ನಾಲ್ಕು ದಿವಸ ಅನ್ನ ಹಾಕದ್ ಬೆಣಿ ಅಂತ ಅಷ್ಟಕ್ಕೆ ನೀನ್ ಏನ್ ಬೇಕಾದ್ರೂ ಅನ್ಯಾಯ ಮಾಡ್ಬೋದು ಅಂತ ತಿಳ್ಕೊಂಬಿಟ್ಯಾ ಎಲ್ಲ ಮುದುಕಿ ನಾನ್ ನಿನ್ಗೆ ಅನ್ಯಾಯ ಮಾಡುತ್ತ ಅವತ್ತು ದೇವಸ್ಥಾನದಲ್ಲಿ ಚಪ್ಪರ್ ಚಂದಪ್ಪನ್ ಕಲ್ಗೊಂಡೆತ್ತವಾಗ ಹತ್ತು ಹಳ್ಳಿ ಜನಗಳ ಮುಂದೆ ಶಿವ ನಿಮ್ಮನ್ನೇನ್ ಕೇಳ್ದ ನೀವೇನ್ ಹೇಳಿದ್ರಿ ಅದೆಲ್ಲ ಯಾವನ್ ಜ್ಞಾಪಕ ಹಾಕೊಂಡಿರ್ತಾನೆ ನಾನ್ ಜ್ಞಾಪಿಸ್ತೇನೆ ಆ ಕಲ್ಗೊಂಡೆತ್ತಿದ್ರೆ ನಾ ಕೇಳಿದ್ದ ಕೊಡ್ತೀರಾ ಅಂದ್ರೆ ನೀವು ಏನ್ ಬೇಕೋ ಕೇಳಂದ್ರಿ ನಾನು ನಿಮ್ ಮಗಳು ಗೌರಿ ನನ್ ಕೊಟ್ಟು ಮದುವೆ ಮಾಡ್ತೀರಾ ಅಂದೆ ನೀವು ಆಗ್ಲಿ ಆಯ್ತು ಅಂದ್ರಿ ಅಂದ್ರೆ ಅದಕ್ಕೇನೀಗ ಕೊಟ್ಟು ಮಾತ್ನ ತಿಪ್ಪೆಗೆಸ್ತು ಈಗ ನಿನ್ ಮಗಳು ಬೇರೆ ಗಂಡು ನೋಡ್ತಿದ್ದೀಯಲ್ಲ ಅದ್ ಸರಿನಾ ಯಾವ ಮುಟ್ಟಾಳ ಹೇಳ್ದ ನನ್ನ ಮಗಳು ಗಂಡು ನೋಡ್ತಿದ್ದೀನಿ ಅಂತ ಹಾಗಾದ್ರೆ ಕಲ್ಕತ್ತಾಗ ಯಾಕೆ ಹೋಗಿದ್ರಿ ಸುಮ್ಮನೆ ಕಸ ಕೆದಕಿ ಕಣ್ಣಿಗೆ ಧೂಳ ಹಾಕ್ಸ್ಕೋಬೇಡಿ ನ್ಯಾಯ ಮಾತಾಡಿ ಹ್ಮ್ ನ್ಯಾಯ ಮಾತಾಡ್ಬೇಕಾ ಶಿವನಂಜೇಗೌಡ ನೀನ್ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಸಂಸಾರ ಇಲ್ಲ ಹೆಣ್ಣೆತ್ತೋರ್ ಆಸೆ ಏನು ಅಂತ ನಿನ್ಗೆ ಅರ್ಥ ಮಾಡ್ಕೊಳಕ್ ಆಯ್ಕಿಲ್ಲ ಗಿಣಿ ಅಂದ್ರೆ ಸಾಕಿದ ನನ್ನ ಮಗಿನ ಕಾಗೆ ಜೊತೆ ಸಂಸಾರ ಮಾಡಕ್ ಬಿಡ್ಲ ಏ ನಮ್ಮ ಶಿವ ಕಾಗೆಲ್ ಮುದುಗುವೆ ನನ್ನ ಮಗನೇ ನಮ್ಮಪ್ಪನ ಮುದುಗುವೆ ಅಂತೇನಲ್ಲ ಅವನಕ್ ನಮ್ ಶಿವನ ಕಾಗೆ ಅಂತಾನೆ ಮರ್ಯಾದೆ ಮರ್ಯಾದೆ ಇದು ಪಂಚಾಯತಿ ಮರ್ಯಾದೆನ ಅವನಿಗೆ ಹೇಳಿ ಗುರುಗಳೇ
ಅವ್ರ ಮಗಳು ಹರಗಿಣಿ ಆಗಿದ್ರೆ ನಮ್ಮ ಶಿವು ಗಂಡಗಿಣಿ. ಗಿಣಿನ ಪಾರ್ವಳನು. ಈ ವಿಷಯನ ಮಾತು ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಗೌಡ್ರೆ. ಅಕಸ್ಮಾತ್ ಶಿವ ಕಲ್ಗುಂಡೆತ್ತಿದ್ದೇ ಇದ್ರೆ ನೀವು ಅವ್ನು ಸುಮ್ನೆ ಬಿಡ್ತಿದ್ರ? ಯಾರು ಸುಮ್ನೆ ಬಿಡ್ತಿದ್ವು? ಸಾಯೋವರೆಗೂ ನಮ್ಮ ಮನೇಲಿ ಜೀತದಾಳ ದುಡ್ಕೊಂತಿದ್ವು. ಕೇಳಿದ್ರ ಕೇಳಿದ್ರ, ಊರಿಗೆ ಒಂದು ನ್ಯಾಯ ಆದ್ರೆ ಇವ್ರಿಗೆ ಒಂದು ನ್ಯಾಯನ? ಅವತ್ತು ನಾನು ತಪ್ಪು ಮಾಡಿದೆ ಅಂತ ಇವರು ನನ್ನ ನೆಲದಲ್ಲಿ ಉಳಿಸಿದ್ರಲ್ಲ, ಈಗ ಇವ್ರಿಗೆ ನೀವೇನ್ ಮಾಡ್ತೀರಾ? ಊರು ಜನರ ಮುಂದೆ ಭಾಷೆ ಕೊಟ್ಟು ಅಷ್ಟು ಜನಕ್ಕೂ ಕೈ ಕೊಟ್ಟು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾರಲ್ಲ, ಈಗ ಇವ್ರಿಗೆ ನೀವೇನ್ ಹೇಳ್ತೀರಾ? ಏನ್ ಹೇಳ್ತೀರಾ ಹೇಳಿ ಗೌಡ್ರೆ, ಹೇಳಿ ಗೌಡ್ರೆ, ಇದಕ್ಕೇನ್ ಹೇಳ್ತೀರಾ? ನಾನು ಹೇಳ್ತೀನ್ರಿ, ಸತ್ರು ನನ್ನ ತಂಗಿನ ಈ ಭಿಕಾರಿ ಕೊಡಲ್ಲ. ಏನ್ ಮಾಡ್ತೀರಾ? ಹಳ್ಳಿ ಹಿರಿಯರು ಮುಂದೆ ನಿಂತ್ಕೊಂಡು ದೇವಸ್ಥಾನದಲ್ಲಿ ಶಿವನಿಗೂ ಗೌರಿಗೂ ಮದುವೆ ಮಾಡಬೇಕಾಗುತ್ತೆ. ನೀವು ಗೌರಿ ಮದುವೆ ಮಾಡ್ತೀರಾ? ನೋಡ್ರೆ ಪಾರ್ವತಿ, ಇವರು ಗೌರಿ ಮದುವೆ ಮಾಡ್ತಾರಂತೆ. ಗೌರಿ ಇನ್ನು ಈ ಕೊಂಪೆಲೆ ಅವಳೆ ಅಂತ ತಿಳ್ಕೊಂಡವ್ರೆ. ಗೌರಿ ಯಾವಾಗ ಬಂದೆ? ಹೆಂಗ ಬಂದೆ? ನಾನು ಕರ್ಕೊಂಬಂದೆ. ಇದು ನಮ್ಮಳ್ಳಿ ಘನತೆ ಪ್ರಶ್ನೆ, ನಿಮ್ಮ ಮರ್ಯಾದೆ ಪ್ರಶ್ನೆ. ಈ ಒಟ್ಟು ಮಾತಿಗೆ ಇಡೀ ಹಳ್ಳಿನೇ ಸಾಕ್ಷಿ ಇದೆ. ಯೋಚನೆ ಮಾಡಿ ಹೇಳಿ, ಆಡಿದ ಮಾತು ನಡೆಸ್ಕೊಡ್ತೀರೋ ಇಲ್ಲ ಊರಿನ ಜನನೆಲ್ಲ ಎದುರಾಕೊಳ್ತೀರೋ? ಈ ನಿರ್ಗತಿಗೆ ಏನೈತೆ ಅಂತ ನನ್ನ ಮಗಳು ಕೊಡ್ಲಿ. ಈ ಜ್ಞಾನ ನಿಮಗೆ ಶಿವ ಚೆನ್ನಪ್ಪನ ಕಲ್ಗುಂಡತ್ವವಾಗಿರಬೇಕಾಗಿತ್ತು. ಕಲ್ಗೊಂಡು 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 ಯಾವ ಮಹ ಕಲ್ಗೊಂಡು? ಅವನೇನು ಶಿವನ ಆತ್ಮಲಿಂಗ ಹತ್ಬಿಟ್ಟ? ಗೌಡ್ರೆ, ಶಿವ ಬಡವ ನಿರ್ಗತಿಕ ಅನಾಥ. ಅವನು ನಿಮ್ಮ ಮಗ ಎತ್ತಕ್ಕಾಗದೆ ಒದ್ದಾಡ್ತಿದ್ದ ಕಲ್ಗೊಂಡು ನೆತ್ತಿದ್ರು ನಿಮಗೆ ತೃಪ್ತಿ ಆಗ್ಲಿಲ್ಲ. ನೀವು ಕೊಟ್ಟ ಮಾತಿಗೆ ನೀವೇ ತಪ್ಪಿದ್ರು ಅವನ ಮೇಲೆ ಮೀಸೆ ತಿರುತ್ತಿದ್ದೀರ. ಪರವಾಗಿಲ್ಲ ಬಿಡಿ, ಈಗ ಶಿವನಿಗೂ ಗೌರಿಗೂ ಮದುವೆ ಆಗ್ಲೇಬೇಕು. ಇದಕ್ಕೇನ್ ಮಾಡ್ಬೇಕು ಹೇಳಿ. ಚಿರತೆ ಬೇಟೆ ಆಗ್ಲಿ, ಸರಿಯಾಗಿ ಹೇಳಿದೆ ಸೋಮ. ನಿಮ್ಮ ಶಿವ ನಿಜವಾಗ್ಲೂ ಗಂಡೆ ಆಗಿದ್ರೆ, ಒಳ್ಳೆ ಅಪ್ಪ ಅಮ್ಮನ ಒಟ್ಟಿಯಾಗಿ ಹುಟ್ಟಿದ ಮಗ ಆಗಿದ್ರೆ, ಒಬ್ಬನೇ ಕಾಡ್ಗೋಗಿ ಮನ್ಸನ್ನು ತಿನ್ನೋ ಚಿರತೆಯನ್ನ ಭೇಟಿ ಆಗ್ಲಿ, ನಾನೇ ಅವನು ಬೆಂದು ತರ್ತೀನಿ. ಊರ್ನ ಕಾಪಾಡಿದ ಪುಣ್ಯಾತ್ಮ ಅಂತ ಅವನ ಪಾದ ತೊಳೆದು ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಿ. ಮತ್ತೆ ಕೊಟ್ಟ ಮಾತಿಗೆ ತಪ್ಪಲ್ಲ ತಾನೆ? ನಮ್ಮಪ್ಪ ನಿನ್ನ ಚಿಂತೆ ಬಾಯ್ಕೊಡ್ಬೇಕು ಅಂತ ಮಾಡಿದಾನೆ. ನಿನ್ನ ಮದುವೆ ಆಗ್ತಾಯಿದ್ರು ಪರವಾಗಿಲ್ಲ, ನೀ ಮಾತ್ರ ಚಿಂತೆ ಬೇಟೆಗೆ ಹೋಗ್ಬೇಡ, ನೀ ಮಾತ್ರ ಚಿಂತೆ ಬೇಟೆಗೆ ಹೋಗ್ಬೇಡ. ಮಾರೇ ಕಡೆ ಮಾರ್ಗಟ್ಟವಳೆ, ನನ್ನ ಎದುರಿಗೆ ಅವ್ನು ತರ್ಕಾರ ಧೈರ್ಯ ಬಂತ ನಿನ್ಗೆ? ಎದುಕ ಬೇಡ ಗೌರಿ, ಒಂಚಿರ್ತೇನು ನಿಮ್ಗೋಸ್ಕರ ನೂರು ಚಿತೆ ಬೇಟಾಡ್ತೀನಿ. ದುಡುಕ್ಬೇಡ ಕಂದ, ದುಡುಕ್ಬೇಡ. ಈ ಪಾಪಿ ನಿನ್ನ ಸಾವಿಂದ ಅವಡೆಗೆ ನುಗ್ತಿದ್ದಾನೆ. ಹುಟ್ಟು ಸಾವು ಯಾರ ಕೈಲೂ ಇಲ್ಲ ಅಂತ ನಿಂತನೇ ಹೇಳಿದ್ದಜ್ಜಿ. ಅದಕ್ಕೋಸ್ಕರ ಚಿರ್ತೆ ಬಾಯಿ ತಲೆ ಕೊಡ್ತೀಯೇನೋ? ಎದುರ್ಕೋಬೇಡ ಅಜ್ಜಿ, ನಾನು ಆ ಚಿರ್ತನ ಖಂಡಿತ ಬೇಟಾಡ್ತೀನಿ. ಹಾಗಾದ್ರೂ ಈ ಹಳ್ಳಿ ಬಂದ ಕಷ್ಟ ತೊಡಗಲಿ. ಗೌಡ್ರೆ ಗೌಡ್ರೆ ಗೌಡ್ರೆ, ನಮ್ಮ ಶಿವ ದೂರದವನೇನಲ್ಲ, ನಿಮ್ಮ ಸಂಬಂಧನೇ. ಗೌರಿನ ಕೊಟ್ಟು ಮದುವೆ ಮಾಡದಿದ್ರು ಪರವಾಗಿಲ್ಲ, ಏ ನನ್ನ ಕಂದನ್ ಮಾತ್ರ ಚಿತ್ತ ಬಾಯಿ ತರಬೇಡಿ. ನಾನೇನು ಕೋಲ ಬಸ್ವ ಅಂತ ಕೊಂಡಿದ್ಯಾ? ಶ್ರೀಮದ್ ಮಾರಿ, ನೀನು ಧೈರ್ಯ ಆಗಿರ ಅಜ್ಜಿ. ಗೌಡ್ರೆ ನಿಮ್ ಸವಾಯಿ ನಾ ಸಿದ್ಧ, ನಾನ್ ಬರೋದ ಮೋಸ ಮಾಡಕ್ ನೋಡಿದ್ರೆ ಚಿರತೆ ಬೇಟೆ ಜೊತೆಗೆ ಜಬ್ಬದ ಬೇಟೆ ಆಡ್ಬೇಕಾಗತ್ತೆ. ಪುಷ್ಪ ಗೌರಿ ನೋಡಿದ್ರ ಗೌಡ್ರೆ, ನಮ್ ಹಳ್ಳಿ ನಮ್ ಜನ ಅಂತಿದ್ರಲ್ಲ, ಏನಾಯ್ತು ಈಗ? ಈ ಬೇವಸೆ ನನ್ನ ಮಕ್ಕಳನ್ನ ನಂಬೋದು ಒಂದೇ, ಮಣ್ಣೆಂಟೆ ನೆಚ್ಚಿಕೊಂಡು ಹೊಳೆಗೆ ಹಾರೋದು ಒಂದೇ. ನಮ್ಮೂರೇನು ಇಡೀ ದೇಶನ ಎದುರಾಗಿ ಬಂದ್ರು ನಾನು ಎದುರಾಕಿಲ್ಲ. ಸರ್ಬಾ ಶಿವ ಕಾಡ್ಕೊಳ್ತಾನೆ. ಹೌದು, ಏನೇ ಆದ್ರೂ ಅವನು ಹಿಂತಿರುಗಿ ಬರ್ಕೊಡ್ದು. ಚಿರತೆ ಅವನ್ ಎಲ್ಬಿಡುತ್ತೆ, ಅವನು ಹೊರತು ತಿಂದ್ಬಿಡು. ಚಿರತೆ ಅವನ್ನ ಬಿಡ್ತದೋ ಇಲ್ವಾ ನಾವು ಮಾತ್ರ ಅವನ್ನ ಬಿಡ್ಕೊಡ್ದು. ಅವನು ನಾಕಾಲ್ ಚಿರತೆಯನ್ನ ಭೇಟಿ ಆಡೋದಕ್ಕೆ ಮುಂಚೆ ನಮ್ಮ ಚಿರತೆಗಳು ಅವನ್ನ ಭೇಟಿ ಆಡಿ ಮುಗಿದು ಬಿಡಬೇಕು. Thank you.
ಬಿಳಾಳಿಗೆ ಬರ್ತಿದ್ದೀರಾ? ಚಿರತೆ ಬೇಟೆಗೆ. ಬೇಟೆ ಆಡೋದು ನನ್ನ ಕೆಲಸ, ನಾವು ನಿನ್ನ ಸ್ನೇಹಿತರು, ನಿನ್ನ ಕಷ್ಟನೇ ನಮ್ಮ ಕಷ್ಟ. ನೆನ್ನೆ ಗೌಡ್ರು ಏನು ಹೇಳಿದ್ರು, ನಾ ಒಬ್ಬನೇ ಕಾಡ್ಗೋಗಿ ಬೇಟೆ ಆಡಬೇಕು ಅಂತ. ಈ ಕೆಲಸ ನಾನು ಒಬ್ಬನೇ ಸಾಧಿಸ್ಬೇಕು, ನೀವು ಯಾರೂ ಬರಬೇಡಿ. ಅದು ಮನುಷ್ಯರು ತಿನ್ನೋ ಚಿರತೆ ಶಿವು, ದುಷ್ಟ ಪ್ರಾಣಿ. ಎಂಥ ದುಷ್ಟ ಪ್ರಾಣಿ ಆದರೂ ಮನುಷ್ಯನಿಗಿಂತ ಕೆಟ್ಟ ಪ್ರಾಣಿ ಏನೂ ಆಗಿರಲ್ಲ. ನೀವು ನಡೀರಿ, ನಾನು ಒಬ್ಬನಾದರೂ ಬರಲ ಶಿವು. ಬೇಡ ಬದಲ್ತೀನಿ, ನೀನು ನಿನ್ನ ಪ್ರೀತಿನೇ ಸಾಕು, ಅದೇ ನನಗೆ ಧೈರ್ಯ. ಎಲ್ಲ ಅಚ್ಚುಕಟ ಮಾಡಿದ್ದೀನಿ ಗೌಡ್ರೆ. ಅಕಸ್ಮಾತ್ ಕಾಡಿನ ಚಿರತೆ ಅವನ್ ಬಿಟ್ರು, ನಮ್ ಚಿರತೆಗಳು ಅವನ ಖಂಡಿತ ಬಿಡೋದಿಲ್ಲ. ಇಷ್ಟೊತ್ತಿಗೆ ಅವನ್ನ ಬಗ್ದಾಕಿರ್ತಾರೆ. ನಿಮ್ಮನೆ ಅಲ್ಲ, ನನ್ ಶಿವನ್ನ ಕಾಡ ಕಳಿಸಿ ಅವನ್ನ ಕೊಲ್ಲೋದಕ್ಕೆ ಏರ್ಪಾಡು ಮಾಡಿದ್ಯಾ? ನಾನು ಇವಾಗ್ಲೇ ಹೋಗಿ ಎಲ್ರಿಗೂ ನೀವ್ ಮಾಡ್ತಾರ ಅನ್ಯಾಯ ಹೇಳ್ತೀನಿ. ಕೊಲಕ ಮೃತ್ಯು ಕೊಡ್ಲಿ ಕಾವ ಅಂತ ನನ್ನ ಮಗಳಾಗಿ ನನಗೆ ತಾಕೋಕೆ ಬಿಟ್ಟ. Thank you.
ಹೋಗ್ತಾರಪ್ಪ ಏನಾಯ್ತಲ್ಲ ಬೇಗ ಮುಗಿದ್ರಲ್ಲ ಕೇಳಿ ಆಳ್ಗಿಡ್ತಾರೆ ಹೇಳ್ಬಿಟ್ಟು ಬಂದ ಸೊಪ್ಪು ತಗೊಂಬಂದ್ಬಿಡ ಹಂಗೆ ಹಾ ಇನ್ನು ಮುಗಿಸ್ರೆ ಹೇಳ್ಬಿಡ್ರ ನೀವು ಎಷ್ಟೊತ್ತಪ್ಪ ಹೋಗ್ತೀವಿಲ್ಲ ಬೇಗ ಮಾಡ್ಸ ಏನ್ ಗೌಡ್ರೆ ಆಗ್ಲೇ ಚಪ್ರ ಹಾಕಿಸ್ತಾ ಇದ್ದೀರಾ ಚಿರತೆ ಬೇಟೆ ಆಡಕ್ ಹೋಗಿಲ್ವಾ ನಮ್ಮೂರ್ ಗಂಡು ನಾಳೆ ಅವನು ಚಿರತೆಯನ್ನು ಕೊಂದು ಬಂದ್ರೆ ಮದುವೆ ಮಾಡ್ಬೇಡ ನನ್ನ ಮಗಳು ಕೊಟ್ಟು ಹಂಗಾದ್ರೆ ಶಿವ ಚಿರತನ ಸಾಯಿಸ್ತಾನೆ ಅಂತೀರಾ ಸಾಯಿಸಿದ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೊತಾನೆ ಅವನೇ ಸತ್ರೆ ಬದುಕಿರೋರು ಯಾರಾದ್ರೂ ನನ್ನ ಮಗಳನ್ನ ಮದುವೆ ಮಾಡ್ಕೊತಾರೆ ಇಷ್ಟೊತ್ತಾಯ್ತು ಬರ್ನಿಲ್ವಲ್ಲ ಬರ್ಬೇಕಾಗಿತ್ತು ಯಾಕೆ ಅಂತ ಗೊತ್ತಿಲ್ಲ ಬುದ್ಧಿ ಸೋಮಣ್ಣ ಅವ್ರು ಪೋಸ್ಟ್ ಆಫೀಸ್ ಫೋನ್ ಮಾಡಿದ್ರು ತೀರ್ಥಹಳ್ಳಿ ಸಾವುಕಾರ ಜೊತೆ ಹೊರಟಿದಾರಂತೆ ನೀನ್ ನಡಿ ಶರ್ಮ ಹೋಗೋಗೆಲ್ಲ ಏರ್ಪಾಟಾಗತ್ತೆ ನೋಡೋದು ನಡಿ ಬೇಟೆ ಕಳಿಸಿ ಇಲ್ಲಿ ನಿಮ್ಮ ಮಗಳಿಗೆ ಬೇರೆ ಮದುವೆ ಏರ್ಪಾಡು ಮಾಡ್ತಾ ಇದ್ದೀರಾ ಶಿವು ಈ ಚಿರತೆನ ಬೇಟೆ ಆಡ್ದ ನಾವು ಈ ಮೃಗನ ಬೇಟೆ ಆಡ ಬಂದಿದೆ ನೋಡು ಗೌರಿ 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 ನೋಡು ಗೌರಿ ನಿನ್ ಶೂ ಬಂದಿದ್ದಾನೆ ಗೌರಿ ಗೌರಿ ನಿನ್ ಶೂ ಬಂದಿದೆ ಗೌರಿ ನೋಡು ಗೌರಿ 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 ಆತರ ಪಡಬೇಡಿ
ಕೋಪದಿಂದ ಅನಾಹುತ ಮಾಡಬೇಡಿ. ಶಿವ, ಈ ರಾಕ್ಷಸರ ಸುಮ್ಮನೆ ಬಿಡಬಾರ್ದು. ಈ ಅನಾಹುತ ಮಾಡ್ತೀವಿ ದೇವೇಂದ್ರೆ. ಇರ್ಬೋದು, ನಾಯಿ ನಮ್ಮನ್ನ ಕಚ್ಚುತ್ತೆ ಅಂತ ನಾವದನ್ನ ಕಚ್ಚಿದ್ರೆ ನಮ್ಗೋದಕ್ಕೆ ಏನ್ ವ್ಯತ್ಯಾಸ? ನನ್ನ ಸಮಾಧಿ ಮೇಲೆ ಅವ್ರ ಮಗಳು ಮದುವೆ ಮಾಡ್ಬೇಕನ್ನ ಆಸೆ ಅವ್ರಿಗಿತ್ತು, ಅವ್ರ ಸಮಾಧಿ ಮೇಲೆ ನನ್ನ ಮದುವೆ ಮಾಡ್ಕೋಬೇಕನ್ನ ಆಸೆ ನನಗಿಲ್ಲ. ನನಗ್ ಬೇಕಾಯ್ತ ನನ್ ಗೌರಿ. ನಿಮ್ನ ಕೈಮುಖ ಕೇಳ್ಕೊತೀನಿ, ದಯವಿಟ್ಟು ಬಿಡ್ಬಿಡಿ ಅವ್ರನ್ನ, ದಯವಿಟ್ಟು ಬಿಡ್ಬಿಡಿ ಅವ್ರನ್ನ. ಕಾಡ್ನಾಗಿದ್ದು ದುಷ್ಟ ಮೃಗ ಮಾತ್ರ ಬೇಟೆ ಆಡ್ಲಿಲ್ಲಪ್ಪ. ಈ ದೇಹದಾಗೆ ದುಷ್ಟ ಮನಸ್ಸಿತ್ತು ನೋಡು, ಅದ್ರ ಬೇಟೆ ಆಡ್ಬಿಟ್ಟೆ ನೀನು. ಶಿವ, ನಿನ್ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ ಕಳಪ್ಪ, ನಿನ್ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ.